ಹಲೋ ಫ್ರೆಂಡ್ಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀಸ್ ಪ್ರಪಂಚ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ಐ ರಿಯಲಿ ಸಾರಿ ಫ್ರೆಂಡ್ಸ್, ನಾನು ಕ್ಯಾಮ್ರಾ ಆ್ಯಂಗಲ್ ನನಗೆ ಗೊತ್ತಿಲ್ಲ ಇಲ್ಲಿ, ಲೈಕ್ ಯಾವ ಕಡೆ ಇಟ್ಟರೆ ಬ್ರೈಟ್ನೆಸ್ ಬರುತ್ತೆ ಏನು ಅಂತ, ಬಿಕಾಸ್ ಸ್ವಲ್ಪ ಕೆಲಸ ನಡೀತಾ ಇದೆ. ಆ್ಯಂಡ್ ಸಾಮಾನೆಲ್ಲ ಫುಲ್ ನೋಡ್ಬೋದು ಇಲ್ಲಿ, ಕಿಚನ್ ಹಾಗೂ ರೂಮ್ ಸಾಮಾನೆಲ್ಲ ಫುಲ್ ತುಂಬಿಟ್ಟಿದ್ದಾರೆ. ಸೊ ಅನ್ಕೋತಿರ್ಬೋದು ಏನಪ್ಪ ಸಾಮಾನೆಲ್ಲ ತುಂಬಿದ್ದಾರೆ, ಮನೆ ಏನಾದರೂ ಖಾಲಿ ಮಾಡ್ತಾ ಇದ್ದಾರಾ ಏನು ಅಂತ. ಸೊ ಇಲ್ಲ, ಮನೇನ ಖಾಲಿ ಮಾಡ್ತಾ ಇಲ್ಲ, ಬಟ್ ಇರೋ ಮನೇನೇ ಒಂದು ಸ್ವಲ್ಪ ರೆನೋವೇಷನ್ ಮಾಡ್ಸೋಣ ಅಂತ. ಸೊ ಐ ಜಸ್ಟ್ ಕಮಿಂಗ್ ಟು ದ ಪಾಯಿಂಟ್, ಜಾಸ್ತಿ ಹೇಳ್ದಾರದು ಬೇಡ. ಸೊ ಎಸ್, ನಮ್ಮ ಮನೆ, ನನ್ನ ಈ ಒಂದು ಸ್ವಂತ ಮನೇನ ರೆನೋವೇಷನ್ ಮಾಡಿಸ್ತಾ ಇದ್ದೀವಿ. ಸೊ ರೆನೋವೇಷನ್ ಏನು ತುಕೇಪ ಅಂತ ಅಂದರೆ, ನಿಮಗೆ ನೀವು ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲಿ, ನನ್ನ ಅತ್ತೆ ಮನೆ ವ್ಲಾಗ್ಸಲ್ಲಿ ನೀವು ನೋಡೇ ಇರ್ತೀರ, ಮನೇಲಿ ಒಂದು ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಆಗಿರಲಿ ಅಥವಾ ಕಬಡ್ಡಿ ಆಗಿರಲಿ ತುಂಬಾ ಹಳೆಯದಿತ್ತು, ಲೈಕ್ ಆಲ್ಮೋಸ್ಟ್ ಇನ್ನೇನು ಮುರಿದೋಗೋ ಪೊಸಿಷನಲ್ಲಿತ್ತು ಅದು. ಮಗು ಕೂಡ ಬಂದು, ಲೈಕ್ ಲಡ್ಡುಮ ಕೂಡ ಇವಾಗ ಇಲ್ಲೇ ಇರ್ತಾನೆ. ಸೊ ಆಗಲ್ಲ, ಅಟ್ಲೀಸ್ಟ್ ಚಿಕ್ಕದಾದರೂ ಪರವಾಗಿಲ್ಲ, ಸಿಂಪಲ್ ಆಗಿಯೇ ಚೆನ್ನಾಗಿ ಇರಲಿ ಅಂತ ರೆನೋವೇಷನ್ ಮಾಡಿಸ್ತಾ ಇದ್ದೀವಿ. ಸೊ ರೆನೋವೇಷನ್ ಏನಪ್ಪ ಅಂತ ಅಂದರೆ, ನಿಮಗೆ ಈ ಒಂದು ವ್ಲಾಗಲ್ಲಿ ಕಂಪ್ಲೀಟಾಗಿ ಗೊತ್ತಾಗುತ್ತೆ, ಈ ಒಂದು ವ್ಲಾಗ್ ಇಲ್ಲ ಅಂದರೆ ಅಟ್ಲೀಸ್ಟ್ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಮಾಡಿಸ್ತಾ ಎಲ್ಲ ಹೇಳ್ತೀನಿ. ಸೊ ಕಬೋರ್ಡ್ ಆಗಿರಲಿ, ಮತ್ತು ವಾಲ್ ಡ್ರಾಪ್ ಥರ ಅದಾಗಿರಲಿ, ಮತ್ತು ಸ್ಟೋರೇಜ್ ಸ್ಪೇಸ್ ಕ್ಯಾಬಿನೆಟ್ ಅದಾಗಿರಲಿ, ಕಿಚನ್ ಆಗಿರಲಿ, ಸೊ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿನೇ ರೆನೋವೇಷನ್ ಮಾಡಿಸ್ತಾ ಇದ್ದೀವಿ, ಒಂದು ಆಸಮ್ ಆಗಿರೋ ಲುಕ್ ಬರಲಿ ಅಂತ. ನನಗೆ ನಮ್ಮ ಲಡುಮ ಕೂಡ ಹೆಲ್ಪ್ ಆಗುತ್ತೆ, ಹಾಗೂ ವೀಡಿಯೋಸ್ ಕೂಡ ಬೇಕೇ ಬೇಕು. ಸೊ ಹೆಂಗೆ ಬೇಕು ಹಂಗೆ ಮಾಡೋಕ್ಕಾಗಲ್ಲ. ಅದಾದಮೇಲೆ ಬಟ್ಟೆ ಎಲ್ಲ ನಾನು ತರ್ತಾ ಇದ್ದರೆ, ನನ್ನ ಬ್ಯಾಗಲ್ಲಿ ತರ್ತಿದ್ದೆ ಬಟ್ಟೆ ಎಲ್ಲ, ಇಲ್ಲಿರೋಕ್ಕೆ ಅಂತ ಒಂದು ವಾರ 3 ದಿವಸಕ್ಕೆ ಬರ್ತಿದ್ರೆ ಲೈಕ್ ಬ್ಯಾಗ್ ತಗೊಂಡು ಬಟ್ಟೆನ. ಸೊ ಆ ಬ್ಯಾಗ್ ನಾನು ಕಿಚನಲ್ಲಿ ಇಡ್ತಾ ಇದ್ದೆ ಅಥವಾ ಟೇಬಲ್ ಮೇಲೆ ಇಡ್ತಾ ಇದ್ದೆ. ಆ ಬಟ್ಟೆನ ಇಡೋಕ್ಕೆ ಕೂಡ ಜಾಗ ಇರಲಿಲ್ಲ ಕಬೋರ್ಡಲ್ಲಿ, ಬಿಕಾಸ್ ಕಬೋರ್ಡ್ ಫುಲ್ ಅರುಣ್ ಅವ್ರದ್ದು ಏನೋ ಸಾಮಾನು, ಅಂದರೆ ಅವ್ರ ಬಟ್ಟೆಗಿಂತ ಜಾಸ್ತಿ ಅವ್ರ ಸಾಮಾನುಗಳು, ಅಂದರೆ ಪೇಪರ್ ಡಾಕ್ಯುಮೆಂಟ್ಸ್ ಆಗಿರಲಿ ಮತ್ತು ಬೇರೆ ಥರದ್ದು ಏನೇನೋ ಸಾಮಾನು ಇಟ್ಟಿದ್ರು. ಸೊ ಅದಕ್ಕೇ ಆಯಿತು ಮಾಡ್ಸೋಣ ಅಂತ ಇವಾಗ ಮಾಡಿಸ್ತಾ ಇದ್ದೀವಿ ರೆನೋವೇಷನ್ನ. ಸೊ ಎಸ್, ನಿಮಗೆ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಆ್ಯಂಡ್ ತುಂಬ ಜನ ಇದು ಸಹ ಕೇಳ್ತೀರ, ಲಕ್ಷ್ಮಿ ಅವರೇ ನೀವು ಬೇರೆ ಮನೆಗೆ ಹೋಗ್ಬೋದಲ್ಲ, ನೀವು ಸಹ ಬಾಡಿಗೆ ಮನೆಯೇ ಬೇರೆ ಸ್ವಲ್ಪ ದೊಡ್ಡದಾಗಿರೋ ತಗೋಬೋದಲ್ವಾ? ಒಟ್ಟಿಗೆ ಅಂದರೆ ಸಪ್ರೇಟ್ ಅಲ್ಲ, ಬಟ್ ಒಟ್ಟಿಗೆ ನೀವು ನಿಮ್ಮ ಮತ್ತೆ ಮಾವ ಹಾಗೂ ಲಡ್ಡು ಅವ್ರನ್ನೆಲ್ಲ ಒಟ್ಟಿಗೆ ಸಪ್ರೇಟಾಗಿ ಬೇರೆ ಮನೆ ಹೋಗ್ಬೋದಲ್ಲ ಅಂತ. ಸೊ ನಾನು ತುಂಬ ಸತಿ ಮುಂಚೆ ಹೇಳಿದ್ದೀನಿ, ಹಂಗೆ ಹೋಗ್ಬೋದು, ಹಂಗೇ ನಮ್ಮ ಪ್ಲ್ಯಾನ್ ಇದ್ದಿದ್ದು. ಬಟ್ ದೆನ್ ನಮಗೆ ನಮ್ಮ ಕಂಫರ್ಟ್ ಥರ ಒಂದು ಮನೆ ಸಿಕ್ಕಿಲ್ಲ. ಕಂಫರ್ಟ್ ಅಂತ ಅಂದರೆ ಫಸ್ಟ್ ನಮ್ಗೆ ಬೇಕಿದ್ದು ಲೀಸು. ಸೊ ನಮಗೆ ಲೀಸಲ್ಲಿ 2 BHK ಸಿಗ್ತಾ ಇದೆ, 3 BHK ಸಿಗ್ತಾ ಇಲ್ಲ. ಫಸ್ಟ್ ಪಾಯಿಂಟ್ ಅದ. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ, ನಮಗೆ ದೊಮ್ಲೂರು ಅಕ್ಕಪಕ್ಕನೇ ಬೇಕು, ಬಿಕಾಸ್ ಇಲ್ಲಿ ಇದು ನಮ್ಮ ಅತ್ತೆ ಮಾವ, ದೇ ಹ್ಯಾವ್ ಸ್ಪೆಂಡ್ ಲೈಕ್ ಆಲ್ಮೋಸ್ಟ್ ಲಾಂಗ್ 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 ಟೈಮ್ ಒಬ್ಬ ಇಯರ್ ಓನ್ಲಿ. ಸೊ ಅವ್ರಿಗೂ ಸಹ ದೊಮ್ಲೂರು ಬಿಟ್ಟು ಬರೋಕ್ಕೆ ಇಷ್ಟ ಇಲ್ಲ, ಆ್ಯಂಡ್ ನಮಗೂ ಇಷ್ಟ ಇಲ್ಲ. ಸೊ ಅದಕ್ಕೇ ಅಟ್ಲೀಸ್ಟ್ ದೊಮ್ಲೂರು ಅಕ್ಕಪಕ್ಕ ಆ ಥರದ್ದು ಬೇಕಿತ್ತು. ಆ್ಯಂಡ್ ಇನ್ನು ಕೆಲವೊಂದು ತುಂಬ ರೀಸನ್ಸ್ ಇದ್ದಾವೆ, ಸೊ ಫಾರ್ ವಿಚ್ ನಮಗೆ ಅಂದರೆ ಮನೆ ಸಿಕ್ಕಿಲ್ಲ. ಸೊ ಅದಕ್ಕೇ ಫೈನಲಿ ಆಯಿತು, ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ನಾವು ನಮ್ಮ ಸ್ವಂತ ಮನೆಗೆ ಬಂದ್ವಿ ಫ್ರೆಂಡ್ಸ್. ಆ್ಯಂಡ್ ಸೊ ಎಸ್, ಇದು ಒಂದು ಅಪ್ಡೇಟ್ ಕೊಡಬೇಕಿತ್ತು. ಸೊ ನನಗೆ ಗೊತ್ತಿಲ್ಲ, ನಂಗೆ ಯಾಕೋ ಒಂಥರ ಬೇಜಾರಾಗ್ತಾ ಇದೆ ಮನಸ್ಸಲ್ಲಿ, ಯಾಕೆ ಅಂತ ಗೊತ್ತಿಲ್ಲ. ಬೆಳಗ್ಗೆ ಮಮ್ಮಿ ಮನೆಯಿಂದ ಬಂದಾಗ ಒಂದು ಸ್ವಲ್ಪ ಫ್ರೆಶ್ ಆಗಿ ಖುಷಿ ಖುಷಿಯಿಂದ ಸ್ನಾನ ಮಾಡಿಕೊಂಡು ದೇವ್ರು ಕೈ ಮುಗಿದ್ಬಿಟ್ಟು ಇಲ್ಲಿ ಲಡ್ಡು ಮಾಗೂಟ ತಿನ್ಸಿ ನಾನು ತಿಂದು ಬಂದಿದ್ದು. ಬಟ್ ಇಲ್ಲಿ ಬಂದು ಅಂತಲ್ಲ, ಬಟ್ ಅದೇನೋ ಗೊತ್ತಿಲ್ಲ, ದಾರಿಯಿಂದ ಬರಬೇಕಾದ್ರೆ ಒಂದು ಸ್ವಲ್ಪ ಮೂಡ್ ಆಫ್ ಆಗಿಬಿಡ್ತು. ಆ್ಯಂಡ್ ಇಲ್ಲಿ ಇವಾಗ ಈ ನನ್ನ ಮರೆಯ ಪರಿಸ್ಥಿತಿ ನೋಡಿದ್ರೆ ಇದ್ದಿದ್ದು ಸ್ವಲ್ಪ ಬೇಜಾರಾಗ್ತಾ ಇದೆ. ಸೊ ಬೇಜಾರು ಮನೆ ಚಿಕ್ಕದು ಅಂತ ಅಲ್ಲ, ಆಬ್ವಿಯಸ್ಲಿ ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ಅದೊಂದು ಕ್ವಶನ್ಸ್ ಇರುತ್ತಲ್ಲ ಫ್ರೆಂಡ್ಸ್, ನನ್ನ ಮಗು ಹೆಂಗೆ ಆಟ ಆಡ್ತಾನೆ, ಅವ್ನಿಗೆ ಓಡಾಡೋಕ್ಕೆ ಜಾಗ ಇಲ್ಲ. ಸೊ ಆ ಥರ, ಬಟ್ ಏನೂ ಮಾಡೋಕ್ಕಾಗಲ್ಲ, ನೋಡೋಣ, ಇದರಲ್ಲೇ ಚೆನ್ನಾಗಿರೋಣ ಅಷ್ಟೇ. ಸೊ ಎಲ್ಲರೂ ಹೇಳ್ತೀರಾ ಮನೆ ಚಿಕ್ಕದಾಗಿದ್ರೆ ಏನೋ ಮನಸ್ಸು ದೊಡ್ಡದಾಗಿರಬೇಕು ಅಂತ. ಸೊ ಎಸ್, ಬಟ್ ಆ ಥರ ಇರೋಕ್ಕೂ ತುಂಬ ಧೈರ್ಯ ಪಡಬೇಕು ಫ್ರೆಂಡ್ಸ್, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಬಿಕಾಸ್ ನಿಮಗೆ ಗೊತ್ತು, ಇವಾಗ ಅಲ್ಲ ಮಮ್ಮಿ ಮನೆ ಒಂದು ಸ್ವಲ್ಪ ಸ್ಪೇಷಿಯಸ್ ಆಗಿದ್ದಲ್ಲ, ಸೊ ಹಾಗೆ ಇದ್ದೀರಿ ತುಂಬ ರೂಢಿಯಾಗಿದೆ. ಸೊ ನಾನೇನು ಕೊಬ್ಬು ತೋರಿಸ್ತಾ ಇಲ್ಲ, ಇವಾಗ ನಮಗೂ ಕೂಡ ಮಮ್ಮಿ ಮನೆ ಖಾಲಿ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ, ನಾನು ಆ ಥರ ಕೊಬ್ಬಿನ ಮಾತಾಡ್ತಾ ಇಲ್ಲ. ನಮ್ಮ ಅತ್ತೆ ಹಳೆ ಮನೆ ಕೂಡ ನೋಡಿದ್ರು ಕೂಡ ಅದು ಕೂಡ ಸ್ವಲ್ಪ ದೊಡ್ಡದಾಗಿತ್ತು. ಸೊ ಆ ಥರ ಒಂದು ಎನ್ವೈರನ್ಮೆಂಟಲ್ಲಿ ಇದೆಯಲ್ಲ, ಸಡನ್ ಆಗಿ ಈ ಥರ ಎನ್ವೈರನ್ಮೆಂಟಲ್ಲಿ ಚೇಂಜ್ ಆಗೋಕ್ಕೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಅಗೇನ್ ಕಷ್ಟ ಅನಿಸುತ್ತೆ ಅಷ್ಟೇ, ಇಂಪಾಸಿಬಲ್ ಅಲ್ಲ. ಸೊ ನನ್ನ ಮಮ್ಮಿ ಮನೆ ಒಂದೇ ಕಂಪೇರ್ ಮಾಡ್ತಾ ಇಲ್ಲ, ನಮ್ಮ ಅತ್ತೆ ಮನೇನು ಕಂಪೇರ್ ಮಾಡಿಬಿಟ್ಟು ಹೇಳ್ತಿರೋದು, ನಮ್ಮ ಪ್ರೀವಿಯಸ್ ಮನೇನ ಕಂಪೇರ್ ಮಾಡಿಬಿಟ್ಟು ಹೇಳ್ತಿರೋದು. ಸೊ ಒಂದು ಸ್ವಲ್ಪ ಸ್ಪೇಷಿಯಸ್ ಆಗಿತ್ತು. ನನಗೇನು ಗೊತ್ತಾ, ಟು ವೆರಿ ಆನೆಸ್ಟ್, ನನಗೆ ನನ್ನ ಬಗ್ಗೆ ಅಷ್ಟು ಚಿಂತೆ ಇಲ್ಲ, ನನಗೆ ಮೇನ್ ಚಿಂತೆ ಇರೋದೇ ನನ್ನ ಲಡುಮ ಬಗ್ಗೆ. ಸೊ ಅವ್ನು ಓಡಾಕೆ, ಅವ್ನು ಕ್ರಾಲಿಂಗ್ ಮಾಡೋಕ್ಕೆ, ಅವ್ನು ಆಟ ಆಡೋಕ್ಕೆ ಆ ಥರ. ಬಟ್ ಇಟ್ಸ್ ಓಕೆ,
ಪಾಪ ಅಲ್ಲ ಅರುಣ್ ಅವ್ರು ನನಗೋಸ್ಕರ. ಸೊ ಇವೆಲ್ಲ ಚೇಂಜಸ್, ಇವೆಲ್ಲ ರೆನೋವೇಷನ್ ನಿಜ ಹೇಳ್ತಾ ಇದ್ದಾನೆ ಅಂದರೆ ಇವೆಲ್ಲ ನನಗೋಸ್ಕರನೇ. ಸೊ ರಿಯಲಿ ಐ ಆಮ್ ಬ್ಲೆಸ್ಡ್ ಟಚ್ ವುಡ್. ಸೊ ಹೌದು ಸರಿ, ಬನ್ನಿ ವ್ಲಾಗ್ ಫುಲ್ ಕಂಪ್ಲೀಟ್ ಆಗಿ ನೋಡಿ. ಆ್ಯಂಡ್ ಹಾಗೆ ಹೇಳಿದಾಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ರೆಗ್ಯುಲರ್ ಆಗಿ ವ್ಲಾಗ್ ಆಗ್ತಾ ಇಲ್ಲ, ಮಾಡ್ತಾ ಇಲ್ಲ ಅಂತ ತುಂಬ ಗೊತ್ತು, ಐ ಮೀನ್ ಮಾಡ್ತಾರೆ ಅಂತ ನಂಗೆ ಗೊತ್ತು. ಬಟ್ ಕೆಲವೊಂದು ಬೇಜಾರುಗಳಿದ್ದಾವೆ ಮನಸ್ಸಲ್ಲಿ, ಸ್ವಲ್ಪ ಬ್ರೇಕೇ ತೊಗೊಳ್ಳೋಣ ಅಂತ ಅನಿಸುತ್ತೆ. ಅಯ್ಯೋ ನಮ್ಗೆ ಸಾಕಾಯ್ತು ಅಂತಲೂ ಅನಿಸುತ್ತೆ. ಏನೇನೋ ಮೈಂಡ್ ಸೆಟ್ಟಲ್ಲಿ ಇದೆ, ಎಲ್ಲಾನು ಹೇಳೋಕ್ಕಾಗಲ್ಲ ಯೂಟ್ಯೂಬಲ್ಲಿ, ಕೆಲವೊಂದು ಪರ್ಸನ್ ಅಂತಲೂ ಇರುತ್ತೆ. ಸೊ ನಾನು ನಿಮ್ಮೊಂದು ಗ್ಲಿಮ್ಸ್ ತೋರಿಸ್ತೀನಿ ಮನೆಯದು, ನೋಡ್ಕೊಂಡು ಬನ್ನಿ. ಆ್ಯಂಡ್ ಇವಾಗ ಲೈಕ್ ಇಲ್ಲಿ ಕೆಲಸ ಮಾಡೋಕ್ಕೆ ಬರ್ತಾರಲ್ಲ, ಸೊ ಅವ್ರು ಬಂದು ಊಟಕ್ಕೆ ಹೋಗಿದ್ದಾರೆ, ಇಲ್ಲಾಂದರೆ ತುಂಬಾ ಸೌಂಡ್ ಎಲ್ಲ ಬರ್ತಾ ಇತ್ತು. ಸೊ ಅದಕ್ಕೆ ಇವಾಗ ಇಂಟ್ರೋನ ಮಾಡ್ತಾ ಇದ್ದೀನಿ ನಾನು ಫ್ರೆಂಡ್ಸ್. ಸೊ ಎಸ್, ಇದು ಬಂದು ನನ್ನ ಮನೆ ರೆನೋವೇಷನ್ ಅಪ್ಡೇಟ್. ಇವತ್ತೆಲ್ಲ ಮಾಡ್ಬಿಡ್ತೀರಾ ಸರ್? ಅಥವಾ ಸಾಮಾನ್ ಇದಾದ್ಮೇಲೆ ಸಾಮಾನ್ ಎಲ್ಲ ಹಾಕ್ಬಿಡ್ತೀವಿ, ಅಲ್ಲಿ ಒಂದೇ ದಿವಸ ಎಲ್ಲ ಹಾಕ್ಬಿಟ್ಟು ಓಕೆ ಫ್ರೆಂಡ್ಸ್. ನೀವು ನೋಡ್ಬೋದು ಇದು ಬಂದು ಕೆಲವೊಂದು ಗ್ಲಿಮ್ಸ್ ನಾನು ತಗೊಂಡಿದ್ದೆ, ಲೈಕ್ ತಗೊಂಡಿದ್ದೀನಿ ಐ ಮೀನ್. ಸೊ ಇದು ಬಂದು ಇವಾಗ ರೂಮ್ದು. ಸೊ ನಾನು ರೂಮ್ ಹೇಳಿದ್ನಲ್ಲ, ಆ ಕಬ್ಬರ್ಡ್ ನಿಮ್ಗೇನು ಕಾಣಿಸಿದ್ಯೋ ಪಕ್ಕದಲ್ಲಿ, ಸೊ ಅದು ಒಂದೊಂದು ಸ್ವಲ್ಪ ಹಳೆ ಕಬ್ಬರ್ಡು. ಸೊ ಅದಕ್ಕೆ ಇವಾಗ ಅದನ್ನ ರಿಪ್ಲೇಸ್ ಮಾಡಿ ಇಲ್ಲಿ ಹೊಸದಾಗಿ ಒಂದು ವಾಲ್ಡ್ರಾಫ್ ಥರ ಮಾಡಿಸ್ತಾ ಇದ್ದೀವಿ ಫ್ರೆಂಡ್ಸ್. ನಾನು ಅದಕ್ಕೆ ಒಂದು ಮಿರರ್ ಅಟ್ಯಾಚ್ ಮಾಡೋಣ ಅಂತ. ನಾನು ಅಂದ್ಕೊಂಡೆ ಮಿರರು ಈ ಐಕ್ಯಾ ಇಲ್ಲ ಚೆನ್ನಾಗಿ ಡಿಸೈನ್ಸಲ್ಲಿ ಬರೋದಿಲ್ಲ, ಸೊ ಆ ಥರ ತರೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ದೆನ್ ಅಗೇನ್ ಅದಕ್ಕೆಲ್ಲ ಸ್ಪೇಸ್ ಜಾಸ್ತಿ ಬೇಕು, ಚೆಂದ ಕಾಣಿಸಲ್ಲ ಅಂದ್ಕೊಂಡು ಕಬ್ಬರಲ್ಲಿ ಮಿರರ್ನ ಫಿಕ್ಸ್ ಮಾಡಿಸ್ತೀನಿ. ಆ್ಯಂಡ್ ಮೇಲುಗಡೆ ಮಾಮೂಲಿ ಲಾಫ್ಟು, ಸೊ ಅದು ಬಂದು ಸ್ಟೋರೇಜ್ ಸ್ಪೇಸ್, ಲೈಕ್ ಏನಾದರೂ ಹಳೆ ಸಾಮಾನು ಅಥವಾ ಜಾಸ್ತಿ ಯಾವುದು ಯೂಸ್ ಆಗಲ್ಲ ಅಲ್ವಾ, ಅದನ್ನ ಮಾಡ್ಸೋಣ ಅಂತ ಮೇಲ್ಗಡೆ ಕಿಟಕಿ ಮೇಲೆ ಅದನ್ನ ಮಾಡ್ಸೋಣ ಅಂತ. ಆ್ಯಂಡ್ ರೂಮಲ್ಲಿ ಬಂದು ಕಂಪ್ಯೂಟರ್ ಸ್ಪೇಸ್ ಮಾಡ್ಸೋಣ, ಲೈಕ್ ಅದು ಫೋಲ್ಡಿಂಗ್ ಇರಬೇಕು. ಬಿಕಾಸ್ ಸಪೋಸ್ ಅರುಣ್ ಅವ್ರು ಕೆಲಸ ಮಾಡ್ತಿಲ್ಲ ಅಂತಂದರೆ ಅದನ್ನ ಫೋಲ್ಡ್ ಮಾಡ್ತೀವಿ, ಮಾಡಬೇಕಾದ್ರೆ ಅದನ್ನ ಅವ್ರು ಯೂಸ್ ಮಾಡ್ತಾರೆ ಅಂತ. ಆ್ಯಂಡ್ ಆಮೇಲೆ ಕಿಚನಲ್ಲಿ ಶೆಲ್ಫ್ ಏನು ಕೊಟ್ಟಿದ್ದಾರಲ್ಲ, ಸೊ ಅದನ್ನ ಒಂದು ಸ್ವಲ್ಪ ಅದನ್ನ ಡೋರ್ ಥರ ಹಾಕಿ ಒಂದು ಸ್ವಲ್ಪ ಸ್ಲ್ಯಾಬ್ಸ್ ಎಲ್ಲ ಹಾಕೋಣ ಅಂತ ಇದ್ದೀವಿ. ಸೊ ಅಂದರೆ ಈ ಥರ ಸ್ಕೆಚ್ ಇರೋದು ನಮ್ಮದು, ಈ ಥರ ಮಾಡಿಸ್ಬೇಕು ಅಂತ ಇದ್ದೀವಿ. ಬಟ್ ಅಗೇನ್ ಕಂಪ್ಲೀಟಾಗಿ ಯಾವ ಥರ ಔಟ್ಪುಟ್ ಬರುತ್ತೆ ಅಂತ ನಿಮಗೆ ಅಪ್ಕಮಿಂಗ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ, ಓಕೆನಾ? ಆ್ಯಂಡ್ ಫ್ರೆಂಡ್ಸ್, ಇನ್ನೊಂದು ನಾನು ರಿಕ್ವೆಸ್ಟ್ ಮಾಡಬೇಕು, ಅದೇನಪ್ಪ ಅಂತಂದರೆ ನಿಮಗೆ ಲೈಕ್ ಮೈಂಡಲ್ಲಿ ಕೆಲವೊಂದು ಸಜೆಷನ್ಸ್ ಇರುತ್ತೆ ಅಥವಾ ಏನಾದರೂ ಒಂದು ಐಡಿಯಾಸ್ ಇರುತ್ತೆ ಯಾವ ಥರ ಮಾಡಿಸ್ಬೇಕು ಅಂತ. ಸೊ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ಖಂಡಿತವಾಗ್ಲೂ ಅದನ್ನು ಕನ್ಸಿಡರ್ ಮಾಡ್ತೀನಿ. ಬಿಕಾಸ್ ಈ ಒಂದು ಕೆಲಸ ಇನ್ನೊಂದು ಎರಡು ಮೂರು ದಿನ ನಡೆಯುತ್ತೆ ಅಂತ ಹೇಳಿದ್ದಾರೆ. ಸೊ ಆ್ಯಂಡ್ ನಮಗೆ ಕಲರ್ಸ್ ಕೂಡ ಸ್ವಲ್ಪ ಡೌಟ್ ಇತ್ತು, ಬಿಕಾಸ್ ನನಗೆ ಏನಪ್ಪ ಅಂತಂದರೆ ಪೇಸ್ಟಲ್ ಕಲರ್ ಮಾಡಬೇಕು ಅಂತ ಇತ್ತು. ಲೈಕ್ ಚೆನ್ನಾಗಿ ಕಾಣಿಸುತ್ತೆ, ಲೈಕ್ ಇವಾಗ ಇದಕ್ಕೆಲ್ಲ ಏನಂದರೆ ವಾಲ್ಡ್ರಾಫ್ ಎಲ್ಲ ಒಂದು ಸ್ವಲ್ಪ ಲೈಟ್ ಶೇಡು ಪೇಸ್ಟಲ್ ಕಲರಲ್ಲಿ, ಆ್ಯಂಡ್ ಕಲರ್ ಪೇಂಟ್ ಬಂದು ಒಂದು ಸ್ವಲ್ಪ ಒಂದು ಶೇಡ್ ಡಾರ್ಕ್ ಇಡೋಣ ಅಂತಂದರೆ, ಬಿಕಾಸ್ ಪಿಂಟ್ರೆಸ್ಟು ಎಲ್ಲ ಸರ್ಚ್ ಮಾಡಿದ್ನಲ್ಲ ಅದೇ ಥರ ತೋರಿಸ್ತಾ ಇದ್ರು. ಬಟ್ ನನಗೆ ಒಂದು ಸ್ವಲ್ಪ ಡೌಟ್ ಸಹ ಇತ್ತು, ಎಲ್ಲೋ ಒಂದು ಮೈಂಡಲ್ಲಿ ಚೆನ್ನಾಗಿ ಕಾಣಿಸುತ್ತಾ ಈ ಒಂದು ಎನ್ವೈರನ್ಮೆಂಟ್ಗೆ ಅದು ಸೂಟ್ ಆಗುತ್ತಾ ಅಂತ ಅಂದ್ಕೊಂಡು, ಆಮೇಲೆ ಸರಿ ಅರುಣ್ ಅವರು ಬೇಡ ಬಿಡು ನಾವು ನ್ಯೂ ಡೇ ಮಾಡ್ಸೋಣ, ಅಂದರೆ ಬೇಜ್ ಕಲರೇ ಮಾಡ್ಸೋಣ, ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರು. ಸೊ ಸರಿ ಆಯಿತು ಅಂತ ಇದೇ ಕಲರ್ಗೆ ಹೋದ್ವಿ ನಾವು. ಆ್ಯಂಡ್ ನಾನು ಲೈಟ್ ಕಲರ್ ಎಂತಕ್ಕಪ್ಪ ಚೂಸ್ ಮಾಡಿತು ಅಂತಂದರೆ, ಜಾಸ್ತಿ ಡಾರ್ಕ್ ಕಲರ್ಗೆ ಹೋದ್ರಲ್ಲ ಮನೆ ಇನ್ನೂ ತುಂಬ ಕಂಜೆಸ್ಟಡಾಗಿ ಕಾಣಿಸುತ್ತೆ, ಅದೇ ಲೈಟ್ ಕಲರ್ ಇನ್ನೂ ಸ್ವಲ್ಪ ಸ್ಪೇಷಿಯಸ್ ಆಗಿರುತ್ತೆ. ಸೊ ಆ ಒಂದು ಮೈಂಡ್ ಸೆಟ್ಟಲ್ಲಿ ನಾನು ಆ ಕಲರ್ನ ಚೂಸ್ ಮಾಡಿದ್ದು ಫ್ರೆಂಡ್ಸ್. ಆ್ಯಂಡ್ ಇದು ಬಂದು ಕೆಲವೊಂದು ಸಾಮಾನುಗಳೆಲ್ಲ ಇಟ್ಟಿದ್ದಾರೆ ನೋಡಿ. ನನಗೆ ಆ್ಯಕ್ಚುಲಿ ಎರಡು ಕಲರ್ ಕೊಡೋಣ ಇತ್ತು, ಎರಡು ಕಲರ್ ಕೊಡೋಣ ಅಂತ ಇತ್ತು. ಒಂದು ಬಂದು ಡಾರ್ಕ್ ಮತ್ತು ಒಂದು ವೈಟ್ ಕಾಂಬಿನೇಷನ್, ಲೈಕ್ ಎರಡು ಕಾಂಬಿನೇಷನ್ ಕಲರ್ ಚೆನ್ನಾಗಿ ಕಾಣಿಸುತ್ತೇನೋ ಇತ್ತು. ಸೊ ತುಂಬಾ ಮೈಂಡಲ್ಲಿ ಓಡ್ತಾ ಇತ್ತು ಕಲರ್ಸ್ ಬಗ್ಗೆ, ಬಟ್ ಫೈನಲಿ ಬಂದು ಈ ಒಂದು ಕಲರ್ ಚೂಸ್ ಆಗಿದೆ. ಆ್ಯಂಡ್ ಎಸ್, ಈ ಥರ ಒಂದು ನಮ್ಮ ಮನೆ ಕೆಲಸ ನಡೀತಾ ಇದೆ ಫ್ರೆಂಡ್ಸ್. ಸೊ ಪ್ಲೀಸ್ ನನಗೆ ಸಜೆಸ್ಟ್ ಮಾಡಿ, ಕಾಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾವ ಥರ ಮಾಡಬೇಕು ಅಂತ. ಲೈಕ್ ಡೆಕೋರೇ ಆಗಿರಲಿ, ಏನಾದರೂ ಆಗಿರಲಿ, ಲೈಕ್ ನಿಮ್ಮ ಮನೇಲಿ ಏನಾದರೂ ಡೆಕೋರ್ ಐಟಮ್ಸ್ ಇದ್ದರೆ ಅದ್ರ ಲಿಂಕ್ ಸಹ ಕಳಿಸಿ, ನಾನು ಪರ್ಚೇಸ್ ಮಾಡ್ತೀನಿ. ಆ್ಯಂಡ್ ನಮ್ಮ ಬೇರೆ ಸಬ್ಸ್ಕ್ರೈಬರ್ಸ್ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ, ಸೊ ಅದಕ್ಕೇ.
ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್, ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಪ್ಲೀಸ್ ಡೋಂಟ್ ಜಡ್ಜ್ ಅವರ್ ಕಮೆಂಟ್. ಏನಪ್ಪ ಮನೆ ಹಿಂಗಿದೆ, ಗಲೀಜಿದೆ, ಆಗಿದೆ, ಚಿಕ್ಕಿದೆ, ದೊಡ್ಡಿದೆ ಅಂತ. ಸೊ ಆಬ್ವಿಯಸ್ಲಿ ಕೆಲಸ ನಡೀತಾ ಇದೆ. ಸೊ ಆಬ್ವಿಯಸ್ಲಿ ಇವೆಲ್ಲ ಅಂಡಿರುತ್ತೆ. ಆ್ಯಂಡ್ ಎಲ್ಲ ಆದಮೇಲೆ ಫುಲ್ ಕ್ಲೀನಿಂಗ್ ಎಲ್ಲ ಮಾಡ್ತೀವಿ, ಬಟ್ ಅಲ್ಲಿ ತನಕ ಹೀಗೇನೆ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಹಾಗೆ ಹೇಳ್ದಂಗೆ ಪ್ಲ್ಯಾನಲ್ಲಿ ಒಂದು ಸ್ವಲ್ಪ ನಿಮಗೆ ಹೇಳಿದ್ದೀನಿ ಯಾವ ಥರ ಇದೆ ಅಂತ, ಬಟ್ ಫೈನಲ್ ಔಟ್ಪುಟ್ ಯಾವ ಥರ ಇರುತ್ತೆ ಅಂದರೆ ನನಗೂ ಗೊತ್ತಿಲ್ಲ. ನಾನು ಒಂದು ಸ್ವಲ್ಪ ಕ್ಯೂರಿಯಸಾಗಿ ಕಾಯ್ತಾ ಇದ್ದೀನಿ, ಬಟ್ ಏನೇ ಆಗಿರಲಿ ಚೆನ್ನಾಗಿ ಬರಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು ಫ್ರೆಂಡ್ಸ್. ಸೊ ಇವಾಗ ಇಷ್ಟೇ, ನಾನು ಇವಾಗ ಮೇಲ್ಗಡೆ ಹೋಗ್ತೀನಿ. ಸೊ ಮೇಲ್ಗಡೆ ಟೀ ಕಾಫಿ ಏನಾದರೂ ನಮ್ಗೆ ಬೇಕಾದ್ರೆ ಮಾಡ್ಕೊಡ್ತೀನಿ, ಹಾಗೂ ನಮ್ಮ ಅತ್ತೆ ಜೊತೆ ಮಾತಾಡ್ಸ್ತೀನಿ, ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ನಾನು ಎಗ್ಯಾರೋಯಿಂದ ಕ್ರಿಸ್ಪ್ ಪೋರ್ಟೇಬಲ್ ಸ್ಪಾಟ್ ಕ್ಲೀನರ್ನ ತರಿಸಿದ್ದೀನಿ. ದಿಸ್ ಇಸ್ ಸೂಪರ್ ಸಕ್ಷನ್ ಕ್ಲೀನಿಂಗ್ ಮಷೀನ್. ಸ್ಟೇನ್ ರಿಮೂವ್ ಮಾಡುತ್ತೆ ಹಾಗೂ ಮಲ್ಟಿಪರ್ಪಸೇ ಮಾಡುತ್ತೆ ಅಂತ ಹೇಳ್ಬೋದು, ಲೈಕ್ ಸರ್ಫೇಸೇ ಆಗಲಿ, ಕಾರ್ಪೆಟೇ ಆಗಲಿ, ಎಕ್ಸೆಟ್ರಾ. ಸೊ ಇದು ಬಂದು ನೋಡ್ಬೋದು, ಡ್ಯುವೆಲ್ ಟ್ಯಾಂಕ್ ಇದೆ. ಇದು ಬಂದು ಒಂದು ವಾಟರ್ ಫಿಲ್ ಟ್ಯಾಂಕು, ದಟ್ ಈಸ್ 1.8 liters ಸ್ಟೋರೇಜ್ ಟ್ಯಾಂಕ್ ಅದು, ಹಾಗೂ 600 ml ಆಫ್ ಡರ್ಟ್ ಟ್ಯಾಂಕ್. ಸೊ ಇದು ಬಂದು ನಮ್ಮ ಸ್ವಚ್ಛ ನೀರು, ಹಾಗೂ ಸೆಕೆಂಡ್ ಬಾಕ್ಸ್ ಏನಿದೆಯೋ, ಸ್ಟೋರೇಜ್ ಬಾಕ್ಸ್ ಏನಿದೆಯೋ, ಅದು ಬಂದು ನಮ್ಮ ಕೊಳೆ ನೀರು ಆ ಕಡೆಯಲ್ಲಿ ಸ್ಟೋರ್ ಆಗುತ್ತೆ ಫ್ರೆಂಡ್ಸ್. ಆ್ಯಂಡ್ ತುಂಬಾ ಈಸಿ ಟು ರಿಮೂವ್ ಹಾಗೂ ಈಸಿ ಟು ಹ್ಯಾಂಡಲ್ ಅಂತಲೇ ಹೇಳ್ಬೋದು. ಸೊ ಯಾವುದೇ ಕರೆ ಆಗಿರಲಿ, ಬೀಟ್ ಹಾರ್ಡ್ ಸ್ಟೇನ್ ಅಥವಾ ಯಾವುದೇ ಒಂದು ಸ್ಟೇನ್ ಆಗಲಿ, ಸಪೋಸ್ ಏನಾದರೂ ಸಾಂಬಾರ್ ಚಲಿತು ಅಥವಾ ಸಾಸ್ ಚಲ್ಕೊಂಡ್ವಿ ಅಥವಾ ಏನೇ ಆಗಿರಲಿ, ತುಂಬಾ ಈಸಿಯಿಂದ ನಾವು ಇದನ್ನ ಹ್ಯಾಂಡಲ್ ಮಾಡ್ಬೋದು. ಹಾಗೂ ತುಂಬ ಜನ ಮನೇಲಿ ಮಕ್ಕಳು ಕೂಡ ಇರ್ತಾರೆ, ಆ್ಯಂಡ್ ಪೆಟ್ಸ್ ಕೂಡ ಇರುತ್ತೆ. ಸೊ ಪೆಟ್ಸ್ದು ಕೂದಲೆಲ್ಲ ಇರುತ್ತಲ್ಲ, ಕೂದಲು ಉದರದೆಲ್ಲ ಇರುತ್ತೆ. ಸೊ ತುಂಬಾ ಚೆನ್ನಾಗಿ ಸೋಫಾ ಮೇಲೆ ಆಗಲಿ, ಕಾರ್ಪೆಟ್ ಮೇಲೆ ಆಗಲಿ, ಸರ್ಫೇಸ್ ಮೇಲೆ ಆಗಲಿ, ತುಂಬಾ ಚೆನ್ನಾಗಿ ಇದು ಕ್ಲೀನ್ ಮಾಡೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ನಮಗೆ ಫ್ರಂಟ್ ತೋರಿಸ್ತಿಲ್ಲ, ತುಂಬಾ ಈಸಿ ಟು ಹ್ಯಾಂಡಲ್ ಹಾಗೂ ತುಂಬಾ ಲೈಕ್ ಏನಂತಾರೆ, ಲೈಟ್ ವೇಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇದನ್ನ ಯಾವ ಥರ ಹಾಕ್ಬೋದು ಹಾಗೂ ರಿಮೂವ್ ಮಾಡ್ಬೋದು ಅಂತ. ಸೊ ಏನೂ ಇಲ್ಲ, ಮಾಮೂಲಿ ಅದನ್ನ ತೊಗೊಂಡು ಪೈಪ್ ಈ ಥರ ಪ್ರೆಸ್ ಮಾಡಿದ್ರೆ ಅದು ಲಾಕ್ ಆಗಿಬಿಡುತ್ತೆ. ಹಾಗೂ ರಿಮೂವ್ ಮಾಡಬೇಕು ಅಂತಂದರೆ ಆ ಒಂದು ಚಿಕ್ಕ ಬಟನ್ ಕೊಟ್ಟಿದ್ರಲ್ಲ, ಅದನ್ನ ಪ್ರೆಸ್ ಮಾಡಿಬಿಡಿ, ಆ್ಯಂಡ್ ಇದು ರಿಮೂವ್ ಆಗುತ್ತೆ. ತುಂಬಾ ಈಸಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹ್ಯಾಂಡಲ್ ಮಾಡೋದು. ಸೊ ಸೆಕೆಂಡ್ ಬ್ರಷಲ್ಲಿ ನೋಡ್ಬೋದು ಆಲ್ರೆಡಿ ಎಷ್ಟು ಡರ್ಟ್ ಅಂದರೆ ಕೊಳೆಗಳು ಜಮಾ ಆಗಿದೆ ಅಂತ. ಸೊ ಅವಾಗಲೇ ನಾನು ಸೋಫಾನ ಕ್ಲೀನ್ ಮಾಡಿದ್ದೆ ತೋರ್ಸೋಕ್ಕಿಂತ ಮುಂಚೆ. ಸೊ ಅದೇ ಅದನ್ನ ಲೈಕ್ ಅಲ್ಲಿ ಸ್ಟೋರ್ ಆಗಿರೋದು. ಆ್ಯಂಡ್ ಇದು ಸಹ ನೋಡಿ ಎಷ್ಟು ಈಸಿ ಅಲ್ವಾ ಹ್ಯಾಂಡಲ್ ಮಾಡೋದು. ಆ್ಯಂಡ್ ಇದು ಬಂದು ಕೊನೆಯದಾಗಿ ಒಂದು ಟ್ಯೂಬ್ನ ಕೊಟ್ಟಿದ್ದಾರೆ. ಸೊ ಆ ಟ್ಯೂಬ್ ಬಂದು ಈ ಒಂದು ಪೈಪ್ನ ಕ್ಲೀನ್ ಮಾಡುತ್ತೆ ಫ್ರೆಂಡ್ಸ್. ಸೊ ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ಎಗ್ಯಾರೋ ಕ್ಲೀನಿಂಗ್ ಮಷೀನ್ಗೆ ಎರಡು ಡಿಫ್ರೆಂಟ್ ಬ್ರಷ್ನ ಕೊಟ್ಟಿದ್ದಾರೆ, ಹಾಗೂ ಅದಕ್ಕೆ ಅಂತಲೇ ಕ್ಲೀನ್ ಮಾಡೋಕ್ಕೆ ಒಂದು ಟ್ಯೂಬ್ನ ಸಹ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದು ಮೈಂಡ್ಫುಲ್ ಹಾಗೂ ತುಂಬ ಆಸಮ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಈ ಒಂದು ಕೇಬಲ್ ವೈರ್ ಏನಿರುತ್ತೆ ಅದನ್ನ ಅಲ್ಲಿ ಇಲ್ಲಿ ಅದು ಬೀಳ್ತಾನೆ ಇರುತ್ತೆ. ಸೊ ಅದಕ್ಕೆ ಅಂತಲೇ ಒಂದು ಸ್ಟ್ಯಾಂಡ್ ಥರ ಕೊಟ್ಟಿದ್ದಾರೆ, ಸೊ ದಟ್ ಅದನ್ನು ನೀಟಾಗಿ ಕೂರ್ಬೋದು ಅಂತ. ಆ್ಯಂಡ್ ಪಕ್ಕದಲ್ಲೇ ಆ ಒಂದು ಪೈಪ್ಗೆ ಸ್ಟೋರ್ ಮಾಡೋಕ್ಕೆ ಕೂಡ ಒಂದು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಇವು ನನಗೆ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯಿತು, ಅದಕ್ಕೆ ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಎಸ್, ತುಂಬಾ ಲೈಟ್ ವೇಟ್ ಹಾಗೂ ಈಸಿ ಟು ಯೂಸ್ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಯಾವ ಥರ ಇದನ್ನ ಯೂಸ್ ಮಾಡಬಹುದು ಅಂತ ನಿಮಗೆ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಆ್ಯಂಡ್ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ನೋಡಿ, ಕಳೆಗಳೆಲ್ಲ ಯಾವ ಥರ ಹೋಗ್ತಿದೆ ಅಂತ. ಆ್ಯಂಡ್ ಇಲ್ಲಿ ಸೋಫಾ ಮೇಲೆ ನಮ್ಮ ಮುದ್ದಿನ ಅದ ಗ್ರೇಡ್ ಬಂದು ಸೋಫಾ ಮೇಲೆ ಸ್ವಲ್ಪ ಸಾಸ್ನ ಚೆಲ್ಬಿಟ್ಟಿದ್ದೆ. ಸೊ ಸರಿ ಆಯಿತು, ಇದರದ್ದೇ ಕ್ಲೀನ್ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಫಸ್ಟ್ ಏನಿಲ್ಲ, ಆ ಒಂದು ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿ ಒಂದು ಸ್ವಲ್ಪ ಇದರ ರಬ್ ಮಾಡಿದ್ರೆ ಅಲ್ಲ, ನೋಡ್ಬೋದು ಕಳೆ ನಿಮ್ಮ ಮುಂದೆನೆ ಆಲ್ಮೋಸ್ಟ್ ಇನ್ನೇನು ಹೋಯಿತು. ಆ್ಯಂಡ್ ಇವಾಗ ನಾವು ಅದನ್ನ ತೆಗಿತೀವಿ. ಸೊ ಏನೂ ಇಲ್ಲ, ಸಾಫ್ಟಾಗಿ ಜೆಂಟಲಾಗಿ ಇದು ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಎಸ್, ಯೋ ಯು ಗೋ. ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲ್ಲ ಗೊತ್ತಾ, ಇಷ್ಟು ಚೆನ್ನಾಗಿ ಕೊಳೆ ಹೋಗುತ್ತೆ ಅಂತ. ಸೊ ಹಬ್ಬದಲ್ಲೇ ಆಗಿರಲಿ ಅಥವಾ ಅವಾಗವಾಗ ಅಲ್ವಾ, ನಾವು ಬೇರೆ ಕಡೆ ಎಲ್ಲ ಲೈಕ್ ಆನ್ಲೈನಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಬುಕ್ ಮಾಡ್ತೀವಿ ಸೋಫಾ ಕ್ಲೀನ್ ಮಾಡೋಕ್ಕೆ, ಸರ್ಫೇಸ್ ಕ್ಲೀನ್ ಮಾಡೋಕ್ಕೆ ಎಲ್ಲ. ಬಟ್ ಈ ಒಂದು ಮಷೀನೇ ನಾವು ಆರ್ಡರ್ ಮಾಡ್ಕೊಂಡು ನಾವು ಪರ್ಚೇಸ್ ಮಾಡ್ಕೊಂಡ್ರೆಲ್ಲ ಅವಾಗವಾಗ ಹಬ್ಗಳಿಗೆ ಅಥವಾ ಯಾವುದೇ ಟೈಮಲ್ಲಿ ನಾವು ಆರಾಮಾಗಿ ಸೋಫಾ ಕಾರ್ಪೆಟ್ ಎಲ್ಲ ಕ್ಲೀನ್ ಮಾಡ್ಕೋಬೋದು. ಸೊ ನೋಡ್ತಾ ಇದ್ರಲ್ಲ, ಇಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ ಅಂತ ಫ್ರೆಂಡ್ಸ್. ಎಸ್, ಆ್ಯಂಡ್ ಇಲ್ಲಿ ಬಂದು ಆ ಕೊಳೆಗಳು ಅಂದರೆ ಆ ಡಸ್ಟ್ ಆ ಡರ್ಟ್ ಏನಿದೆಯಲ್ಲ, ನೀವು ಅಲ್ಲಿ ನೋಡ್ಬೋದು ಎಷ್ಟು ಕೊಳೆಗಳಿದೆ, ಎಷ್ಟು ಸೋಫಾ ಇವಾಗ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಆ್ಯಂಡ್ ಎಸ್, ಒಂದು ಸ್ವಲ್ಪ ವೆಟ್ ಥರ ಅನಿಸ್ತಿರ್ಬೋದು ನಿಮಗೆ. ಸೊ ಅದು ಬಂದು ಆಟೋಮೆಟಿಕಾಗಿ ಒಂದು ಫ್ಯೂ ಮಿನಿಟ್ಸ್ ಬಿಟ್ಟು ಡ್ರೈ ಆಗುತ್ತೆ ಫ್ರೆಂಡ್ಸ್. ಆ್ಯಂಡ್ ಇದು ಬಂದು ಗಲೀಜು ನೀರು ನೋಡಿ, ಆ ಒಂದು ಡರ್ಟ್ ಏನಿತ್ತಲ್ಲ ಸೋಫಾ ಮೇಲೆ, ಸೊ ಅದು ಬಂದು ಅಲ್ಲಿ ಸ್ಟೋರ್ ಆಗಿದೆ. ಆ್ಯಂಡ್ ಇದ್ರ ಪವರ್ ಬಂದು 450 watts. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಈಸಿ ಟು ಹ್ಯಾಂಡಲ್, ಆರಾಮಾಗಿ ನಾವು ಯೂಸ್ ಮಾಡ್ಕೋಬೋದು ಅಂತ. ಏನೂ ಇಲ್ಲ, ಕನೆಕ್ಷನ್ ಕೊಟ್ಟು ಈ ಒಂದು ಬಟನ್ ಆನ್ ಮಾಡಿಕೊಂಡು ಎಲ್ಲಿ ಸ್ಟೇನ್ ಅಥವಾ ಗಲೀಜಿದೆಯಲ್ಲ ಅಲ್ಲಿ ಒಂದು ಸ್ವಲ್ಪ ಸ್ಪ್ರೇ ಮಾಡಿ ಸ್ವಲ್ಪ ರಬ್ ಮಾಡಿದ್ರೆ ಅಲ್ಲ ತುಂಬಾ ಆರಾಮಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಸೊ ನಾನು ಇದ್ರ ಬಂದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಚೆಕ್ಔಟ್ ಮಾಡ್ಕೋಬಹುದು. ಗೊತ್ತಿಲ್ಲಪ್ಪ, ಒಳ್ಳೇದಾಗ್ಬಿಡು. ಹೌದಪ್ಪ, ಎಲ್ಲದಕ್ಕೂ ನಾನೇ ಕಾರಣ. ಹೌದೌದು, ಏನಮ್ಮ ಮಾಡೋದು, ನಾರ್ಮಲ್ ಟೀ ಮಾಡಮ್ಮ ಸಾಕು. ಬೇಡ ಕಣಮ್ಮ,
ಬೇಡ ಕಣವ, ನಾರ್ಮಲ್ಟಿ ಸಾಕು. ಒಂಚೂರು ನೀರ್ ಹಾಕ್ಲಾ? ಬೇಡ ಕಣವ, ಸಾಯಂಕಾಲ ಚೆನ್ನಾಗಿ ಮಾಡಿದ ಹಂಗ ಮಾಡು. ಚೆನ್ನಾಗಿತ್ತು, ಫಸ್ಟ್ ನೀನ್ ಮಾಡಿ, ಇವಾಗ ಅದೇ ತರ ಬಂದ್ರೆ ಸಖತ್ತಾಗಿದೆ ಅಂತ ಹೇಳ್ತೇನೆ. ಸರಿನಾ? ವೀಕ್ಷಕರೇ, ಅದಕ್ಕೆ ಎಲ್ಲದಕ್ಕೂ ಕಾಂಪ್ಲಿಮೆಂಟ್ಸ್ ಆರ್ ಇಂಪಾರ್ಟೆಂಟ್. ಇವಾಗ ಅರುಣ ನಂಗೆ ಹೇಳಿದ್ರೆ ಟೀ ಸಖತ್ತಾಗಿತ್ತು, ಚೆನ್ನಾಗಿತ್ತು ಅಂತ, ಏನೊಂಥರ ಚಂದ ಅನ್ಸುತ್ತೆ. ಅವಾಗ ಪ್ರೀತಿಯಿಂದ ಮಾಡಿದ್ದೆ. ಏನಕ್ಕೆ ಚೆನ್ನಾಗಿದೆ ಅಂತ ಹೇಳಿದ್ರು ಅಂದ್ರೆ, ಟೀ ಬದಲು ಕಾಫಿ ಪುಡಿ ಹಾಕ್ಬಿಡ್ತಾರೆ ಅಂತ. ಮತ್ತೆ ಮೊಮ್ಮಗ ಅಳ್ತಾ ಇದ್ದಾನೆ ಸ್ವಲ್ಪ. ಲಕ್ಷ್ಮಿ ಮಧ್ಯಾಹ್ನ ಬಂದಿದ್ ಒಂದ್ ಗಂಟೆಯಲ್ಲಿ ಸಿಕ್ಕಿದ್ರು, ಎಲ್ಲ ಸಿಕ್ಕಿ ಮಾತಾಡ್ಸಿದ್ರು ನನ್ನ. ಇವತ್ ಬೆಳಗ್ಗೆ ವಾಕ್ ಮಾಡ್ಕೊಂಡ್ ಬರ್ತಾ ಇದ್ದೆ, ಅಮ್ಮ ಚೆನ್ನಾಗಿದ್ದೀರಾ, ಅಕ್ಕ ಚೆನ್ನಾಗಿದ್ದೀರೋ ಅಂದ್ರು ನನ್ನ. ನಾನು ಬೇಬೆ ಫಾಸ್ಟ್ ಫಾಸ್ಟ್ ಬರ್ತಾ ಇದ್ದೆ. ಪಾಪ ಮೊಮ್ಮಕ್ಕಳನ್ನೆಲ್ಲ ನೋಡಕ್ ಹೋಗ್ತಾ ಇದ್ದೀರಾ, ಮೊಮ್ಮಗಳನ್ನ ಮೊಮ್ಮಗನ್ನ ಒಟ್ಟಲ್ ಮಾತ್ರ ಹೇಳಿದ್ರು, ಮೊಮ್ಮಕ್ಕಳನ್ನ ನೋಡಕ್ ಹೋಗ್ತಾ ಇದ್ದೀರಾ ಅಂದ್ರು. ಬಂದಿದ್ರು ಮನೆಯೆಲ್ಲ, ಮೊಮ್ಮಗ ನಿಮ್ ವಿಡಿಯೋ ನೋಡ್ತೀವಿ ತುಂಬಾ ಖುಷಿ, ಇಂತ ಅತ್ತೆ ಸೊಸೆ ತುಂಬಾ ಪುಣ್ಯ ಮಾಡೋರೆ ಅಂತೆಲ್ಲ ಹೇಳಿದ್ರು. ಹೌದ್ರಾ ಅಂದೆ. ಇಂತ ಅತ್ತೆ ನಮ್ಮ ಮನೆ ಮಕ್ಕಳವರು ಶಿವಣ್ಣ ಅಂತೆ, ದೊಂಬರಲ್ಲವರಂತೆ, ಅವ್ರ ಮಕ್ಳು ಇಬ್ರು ಹೆಣ್ಮಕ್ಳಂತೆ. ತುಂಬಾ ಖುಷಿ ಅಂತೆ ನನ್ನ ನೋಡಕ್ಕೆ. ನಿಮ್ಗೂ ಅಷ್ಟೇಮ್ಮ ಅಭಿನಂದನೆಗಳು, ನಿಮ್ಗೆ ಧನ್ಯವಾದ. ಲೈಕ್ ಕೊಡ್ರಿ ಆಯ್ತಾ, ಕಮೆಂಟ್ಸ್ ಅಲ್ಲಿ ಕಳ್ಸಿ ನಮ್ ಫ್ಯಾಮಿಲಿ ಹೆಂಗಿದೆ ಅಂತ. ಮತ್ತೆ ಬೆಳಗ್ಗೆ ಮತ್ತೆ ಚೋಳಂಗಡಿಗೆ ಹೋಗಿದ್ದೆ ನಿನ್ನೆ ಬೆಳಗ್ಗೆ, ಅವರೆಲ್ಲ ಮಾತಾಡ್ಸಿದ್ರು, ನೋಡಿದ್ರು ಮೊಮ್ಮಕ್ಳು ಬೇರೆ, ಅಜ್ಜಿ ನಿನ್ ಸಖತ್ತ ಕಾಣ್ತಾ ಇದೀಯ, ಅಜ್ಜಿ ವಿಡಿಯೋ ಚೆನ್ನಾಗಿ ಮಾತಾಡ್ತೀಯ, ಅಜ್ಜಿ ಮಟನ್ ಸಾರ್ ಚೆನ್ನಾಗಿದೆ, ನಿಮ್ ಮನೆಗೆ ಬರ್ತೀನಿ ಅಂತ. ರಾಕೇಶ್ ಪಾಪ, ಪಾಪ ಬಂದ ಬರ್ತೀವ ಅಜ್ಜಿ ನಿಮ್ ಮನೆಗೆ, ನಾವು ಅದೇ ತರ ಸಾಂಬಾರ್ ಮಾಡ್ಕೊಂಡ್ ತಿಂದಿದೀವಿ, ಊಟ ಚೆನ್ನಾಗಿದೆ ಅಂದ್ರು. ಅವ್ರು ತುಂಬಾ ಖುಷಿ ಆಯ್ತು. ಆಮೇಲೆ ಅಕ್ಕ ವಾರಗಿತ್ತಿದ್ರು ಬಂದ್ರು, ನಮ್ಮ ಅಕ್ಕ ವಾರಗಿತ್ತಿದ್ರು, ಅವ್ರು ಹೇಳಿದ್ರು ನಿಮ್ ಚಾನಲ್ ನೋಡ್ತಾ ಇದೀವಿ ನಾವು, ನಿಮ್ ಸೊಸೆನೆಲ್ಲ ಚೆನ್ನಾಗಿ ಮಾತಾಡ್ತೀರಾ, ಇಷ್ಟು ಸೋಷಿಯಲ್ ಆಗಿ ಮಾತಾಡ್ತೀರಾ, ನಮ್ಗೆ ತುಂಬಾ ಖುಷಿ ಆಗ್ತದ ಆಂಟಿ ಅಂತ ಹೇಳಿದ್ರು. ಹೌದಾ ಅಂದೆ. ತುಂಬಾ ಜನ ಎಲ್ಲೋದ್ರು ಮಾತಾಡ್ಸ್ತಾರಪ್ಪ, ಲಕ್ಷ್ಮಿ ಅತ್ತೆ, ಲಚ್ಚು ಅತ್ತೆ, ಲಚ್ಚು ಅತ್ತೆ, ಹೆಸರು ಹೇಳಿ ಹೆಸರು ಹೇಳಿ ಅಂತ ಇನ್ನೊಂದ್ಸಲ ಹೇಳ್ತಾರೆ, ಲಕ್ಷ್ಮಿನೇನಾ ಅವ್ರ ಹೆಸರು? ಹೌದಮ್ಮ ಲಕ್ಷ್ಮಿನೇ ಹೆಸರು. ಅಯ್ಯೋ ನಾವೆಲ್ಲ ನೋಡ್ತೀವಿ ದೊಡ್ಡ ಅಕ್ಕ ಅವರು ಅರ್ಗಿದ್ದಿದ್ರೆಲ್ಲ ಹೇಳಿದ್ರು, ಎಲ್ಲಾರು ಹೇಳಿ ತುಂಬಾ ಖುಷಿ ಪಟ್ರು. ಆಮೇಲೆ ಅಕ್ಕನ ಮಕ್ಕಳು ದೀಪು ಏಮ ಎಲ್ಲ ಆಂಟಿದ್ದೀರಿಂದ ಸಂಬಂಧಿಕರಿಂದ ಎಲ್ಲಾರು ನೋಡ್ತಾವ್ರೆ, ಏನು ತುಂಬಾ ಖುಷಿ ಆಗ್ತಾ ಇದೆ. ನಾನು ನೋಡು ಎಲ್ಲಿ ನೋಡು ನನ್ನ ಕಂಡಿಡಿತಾರೆ, ನೀವು ಲಕ್ಷ್ಮಿ ಅತ್ತೆ ನೋಡಿಲಿ ನೋಡಿಲಿ ಯಾರಪ್ಪ ಬರ್ತಾರೆ ಬೆಳಗ್ಗೆ ವಾಕ್ ಮಾಡ್ತಾರೆ ಕೇಳಮ್ಮ, ಇಂತಿರ್ಗಿ ಇಂತಿರ್ಗಿ ನೋಡ್ತಾನೆ ಅವರೇ ಮಾತಾಡ್ತಾ ಇಲ್ಲ, ಇಂತಿರ್ಗಿ ಇಂತಿರ್ಗಿ ನೋಡ್ಕೊಂಡು ನೋಡ್ಕೊಂಡು ಓದ್ತಾನೆ, ನಿನ್ನ ಸರಿ ಮುಖ ನೋಡಿದ್ರು. ನಾ ಸುಮ್ಮನೆ ರಮ್ಯ ಇದ್ರು ಮಾತಾಡ್ಕೊಂಡು ಓದ್ತಾ ಇರ್ತೀನಿ, ನಾನು ವಾಕ್ ಮಾಡ್ಕೊಂಡು ಅವ್ರ ಮುಖ ನಾನು ನೋಡಕ್ಕೆ ಹೋಗಲ್ಲ, ಫಾಸ್ಟ್ ಫಾಸ್ಟ್ ಓದ್ತಾ ಇರುತ್ತೆ ಅಂತ ನೋಡ್ತಾರೆ. ನೋಡ್ಬಿಟ್ಟು ರಮ್ಯ ಇವ್ರೆ ನೋಡ್ಬೋದು ಕಣೆ, ಯೂಟ್ಯೂಬ್ನ ಯೂಟ್ಯೂಬ್ ನೋಡ್ಬೋದು, ಅದಕ್ಕೆ ನಮ್ಮನ್ನ ನೋಡ್ತಾವ್ರಮ್ಮ ರಮ್ಯ ಅಂತ ಹೇಳೋದು. ಸರಿ ಓಕೆ, ಯಾರು ಸಿಕ್ಕಿದ್ರೆ ಬಾಯ್ ಹೇಳ್ತಾರೆ, ಸೆಕೆಂಡ್ ಕೊಡ್ತಾರೆ, ಆಮೇಲೆ ಆಂಟಿ ಕೇಳ್ದೋ ಅಂತ ಹೇಳಿ ಅಂತ ಹೇಳ್ತಾರೆ. ತುಂಬಾ ಸಂತೋಷ, ನೀವೆಲ್ಲ ನೋಡ್ರಿ, ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಆಗಿ ನಮ್ ಇನ್ನ ಮುಂದೆ ಜಾಸ್ತಿ ಹೆಚ್ಚಲಿ, ಜನ ಹೆಚ್ಚುತ್ತಾ ಇರ್ಲಿ, ನಮ್ ಸೊಸೆಗೆ ಆಶೀರ್ವಾದ ಮಾಡಿ, ನಮ್ ಸೊಸೆಗೆ ಎಲ್ಲ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ದೀನಿ ನಾನು. ಅದ್ರ ಮಾತ್ರ ಒಳ್ಳೆ ಅತ್ತೆ ಅಂತ ಹೇಳ್ತಿದ್ರಲ್ಲ, ನಮ್ ಇನ್ನೂ ಖುಷಿ ಆಗ್ತಾ ಇದೆ. ನಮ್ ಮನೆ ಮಕ್ಳೇ ಅಣ್ಣ, ನಾವ್ ಹೇಳ್ದಿವ್ ಬೆಳಗ್ಗೆ ಶಿವಣ್ಣ ಅಣ್ಣ, ನಮ್ಮ ಸೊಸೆ ಎಲ್ಲ ಮಗಳು, ಮಕ್ಕಳ ತಾನ ನಾವ್ ಬಿಹೇವ್ ಮಾಡ್ತೀವಿ ನಮ್ಮ ಮನೆ ಬರೋ ಮಕ್ಕಳನ್ನ, ನಮ್ಮ ಹೆಣ್ ಮಕ್ಕಳನ್ನ ಅಂತ ಹೇಳಿದೆ. ಓಕೆ ಫ್ರೆಂಡ್ಸ್, ಅದೇ ನಾನು ಇವತ್ತು ಬಂದಿದೆ ಮನೆಗೆ ಅಂತ. ಸೊ ನಿಮ್ಗೆ ಗೊತ್ತೇ ಇದೆ ಏಂತಕ್ಕೆ ಅಂತ, ಅದೇ ಮನೆಯಲ್ಲಿ ಒಂದು ಸ್ವಲ್ಪ ರೆನೋವೇಷನ್ ಮಾಡಿಸ್ತಾ ಇದ್ದೀವಿ ಅದಕ್ಕೆ ಅಂತಾನೆ. ಆ್ಯಂಡ್ ನಾವು ಅತ್ತೆ ನನ್ನ ಹತ್ರ ಹೇಳ್ತಾ ಇದ್ರು, ಲಕ್ಷ್ಮಿ ಅಂದೆ ನಿಮ್ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿದ್ರು, ಮಾತಾಡ್ಸಿದ್ರು, ಕೇಳ್ತಾರೆ, ಕೆಲವೊಬ್ರು ಶೇಕ್ ಹ್ಯಾಂಡ್ ಕೊಡ್ತಾರೆ ಎಲ್ಲ. ಸೊ ನಂಗೆ ತುಂಬ ಖುಷಿ ಆಯಿತು, ಲೈಕ್ ನಮ್ಮ ಅತ್ತೆಗೆ ಸಿಗ್ತಾರೆ, ನಮ್ಮ ಮಾವ ಆಗಲಿ ಸರ್, ನಮ್ಮ ಅಕ್ಕ ಆಗಲಿ ಸರ್, ಎಲ್ಲರಿಗೂ ಸಿಗ್ತಾರೆ, ಮಾತಾಡಿಸ್ತಾರೆ ಅಂತ. ಸೊ ಅಂದರೆ ಅವ್ರು ಹೇಳಿದ್ದು ಕೇಳಿಸ್ಕೊಂಡಾಗ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಆ್ಯಂಡ್ ಎಸ್, ತುಂಬ ಇದು ಸಹ ಕೇಳ್ತೀರಾ, ನಿಮ್ಮ ಅತ್ತೆ ಸೊಸೆ ಕ್ಯಾಮ್ರಾ ಮುಂದೆನೆ ಹೀಗೇನೆ ಅಥವಾ ಆಫ್ ಕ್ಯಾಮ್ರಾ ನೀವು ಯಾವ ಥರ ಅಂತ. ಸೊ ನಾವು ಆನ್ ಕ್ಯಾಮ್ರಾ ಆಫ್ ಕ್ಯಾಮ್ರಾ ನಾವು ಹೀಗೇನೆ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿ, ಮಿಸ್ಕನ್ಸೆಪ್ಷನ್ ಆಗಲಿ, ಆ ಥರ ಏನೂ ಇಲ್ಲ. ಮೇ ಬಿ ಇದ್ರೂ ಅದನ್ನ
ಅಷ್ಟೊಂದು ನಾವು ಡ್ರ್ಯಾಗ್ ಮಾಡಲ್ಲ, ಅದು ಅಲ್ಲಿಗೆ ಅಲ್ಲಿಗೆ ಮುಗೀತು. ಸೊ ನಾನು ತುಂಬಾ ಲಕ್ಕಿನೇನೆ ಆಂಟಿ ಸಿಕ್ಕಿದ್ದಾರೆ, ಬಿಕಾಸ್ ಎಲ್ಲರಿಗೂ ತುಂಬಾ ಸಪೋರ್ಟ್ ಮಾಡ್ತಾರೆ. ನಿಜ ಹೇಳ್ಬೇಕಂತಂದ್ರೆ ಅಡುಗೆನೂ ಅಷ್ಟೇ ಆಂಟಿ, ನಾ ಮತ್ತೆ ಅದನ್ನೇ ಹೇಳೋದು, ಇಲ್ಲಮ್ಮ ಫಸ್ಟ್ ನೀನ್ ಯೂಟ್ಯೂಬ್ ಕೆಲಸ ಮಾಡ್ಕೋ, ಫಸ್ಟ್ ನೀನ್ ಯೂಟ್ಯೂಬ್ ಕೆಲಸ ಮಾಡ್ಕೋ, ನೀನ್ ಆಮೇಲೆ ಅಡುಗೆ ಮಾಡು, ಅಥವಾ ಫಸ್ಟ್ ಮಗುನ್ ನೋಡ್ಕೋ ಆಮೇಲೆ ಅಡುಗೆ ಮಾಡು ಅಂತ ಇಲ್ಲಿವರೆಗೂ ಅಂತೂ ಅದನ್ನೇ ಹೇಳ್ಕೊಂಡು ಬಂದಿರೋದು. ಸೊ ಆಂಟಿ ತುಂಬಾ ಥ್ಯಾಂಕ್ ಯು ಸೋ ಮಚ್ ನಿಮ್ ಸಪೋರ್ಟ್ಗೆ, ನಿಮ್ ಸಪೋರ್ಟ್ಗೆ. ಸೊ ಎಸ್, ನನ್ಗೆ ಇವಾಗ ನಾ ಮತ್ತೆ ಮುಂದೆ ನನಗೆ ಸ್ವಲ್ಪ ಭಯ ಆಗ್ತಾ ಇದೆ ನಾನು ಏನ್ ಮಾತಾಡ್ಲಿ, ಬಿಕಾಸ್ ಅದೊಂದು ಇರೋ ತರ ಮೇ ಬಿ ಆಂಟಿ ಇಲ್ಲ ಅಂದ್ರೆ ಏನೇನೋ ಬರ್ಬೋದು ಅಂತ ಮಾತಾಡ್ಬಿಡ್ತೀನಿ. ಇವಾಗ ಒಂದ್ ಸ್ವಲ್ಪ ಕಾನ್ಶಿಯಸ್ ಆಗ್ತಾ ಇದೀನಿ ಅಷ್ಟೇನೆ. ಅಂಡ್ ನೀವೆಲ್ಲರೂ ಮುಂದೆ ಆಂಟಿ ನನ್ ಕೆಲವೊಂದು ಕ್ವಶನ್ಸ್ ಕೂಡ ಕೇಳ್ಬೇಕು. ಆಂಟಿ ನಿಮ್ಗೆ ಹೆಂಗ್ ಅನ್ಸುತ್ತೆ? ಓಕೆ ಇವಾಗ ಲಕ್ಷ ಆಗುತ್ತೆ ಅಂತ ಹೇಳ್ತಾರೆ, ಏನ್ ಅನ್ಸುತ್ತೆ? ಖುಷಿ ಆಗುತ್ತೆ, ಖುಷಿ ಆಗುತ್ತೆ. ಹೌದು, ನಿಮ್ ಲಕ್ಷ ಆಗ್ತಾ ಅಲ್ವಾ ಅಂತ ತಕ್ಷಣ ಕೇಳಿದ ತಕ್ಷಣ ಹೌದು ಅಂತೀನಿ. ಕೊಡಿ ಆಂಟಿ ಕೈ, ಆಯ್ತಮ್ಮ ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಆಗಿ, ಎಲ್ಲಾದ್ರೂ ಹೇಳ್ತೀನಿ ಚೆನ್ನಾಗಿ ಮಾಡಿ. ಎಲ್ಲ ನೋಡ್ತಾ ಇದ್ದೀರಲ್ಲ, ನಮ್ದೇನಿದ್ರೆ ಕಮೆಂಟ್ಸ್ ತಪ್ಪಿದ್ರೆ ಕಳಿಸಿ, ನಾವು ತಿದ್ಕೊಂತೀವಿ. ಗೊತ್ತಾಗುತ್ತೆ ಈಗ ಮಾತಾಡ್ಬೇಕು ನಾವು ಸೊಸೆ ಹತ್ರ ಹಿಂಗಿರ್ಬೇಕಾ. ನಾನು ಯಾವಾಗ ಹಿಂಗೆ ಸ್ಮೈಲ್ ಆಗಿ ಮಾತಾಡೋದು, ಮತ್ತೆ ನನ್ಗೇನು ಇದಿಲ್ಲ, ನನ್ ಖುಷಿನೇ, ನನ್ಗೇನು ಹಂಗ ಬೇಜಾರೇ ಇಲ್ಲ ನನಗೆ. ಮಾಡ್ಲಿ, ಇನ್ನ ಮುಂದೆ ಬರ್ಲಿ, ಜನ ಇನ್ನ ಮುಂದುಕ್ತಾ ಇರ್ಲಿ, ಇನ್ನ ಬತ್ತಾ ಇರ್ಲಿ, ಇನ್ನ ಜನ ಎಲ್ಲ ಕೊಡ್ತಾ ಇರ್ಲಿ, ಲೈಕ್ ಕೊಡ್ರಿ ಅಂತ ಎಲ್ಲ ಹೇಳಿದಿನಪ್ಪ. ನಾನ್ ನೆನ್ನೆ ಚೋಳ್ಳಂಗಳಿಗೆ ಹೋದವ್ರು ಎಲ್ಲಾರು ಹೇಳ್ಬಿಟ್ಟಿದೀನಿ, ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಪ್ಪ ಅಂತ. ಮೇಘನಾ ಅಂತೆ, ಆಂಟಿ ನೋಡಮ್ಮ, ಆಂಟಿ ನೋಡಮ್ಮ ಅಂತ ತೋರ್ಸವಳೆ. ದೊಡ್ಡಕ್ಕವ್ರ ವಾರ್ಗೀತಿಯವ್ರ ಮಗಳು ಬಾಣಂತಿ ಮನೇಲಿ ತೋರ್ಸದ್ಲಂತೆ. ಅಮ್ಮ ಭಾಗ್ಯ ಆಂಟಿನೇ, ಅದು ಭಾಗ್ಯ ಆಂಟಿನೇ, ಕೇಳಮ್ಮ ಕೇಳಮ್ಮ ಅಂತ ಫೋನ್ ಮಾಡಿ ನಿಮ್ ಹತ್ರ ಕೇಳೋಣ ಅಂತ ಇದ್ರಿ. ಬೇಜಾರ್ ಮಾಡ್ಕೊಂತೀರೇನೋ ಅಂದ್ರೆ, ಬೇಜಾರ ಏನಿಲ್ಲ, ಯಾಕೆ ಡೈರೆಕ್ಟ್ ಆಗಿ ಇಲ್ಲೇ ಮಾತಾಡಿ ಮಾತಾಡೋಣ, ಅದಕ್ಕೆ ಏನಂದ್ರೆ ಒಂದ್ ವಿಡಿಯೋ ಮಾಡೋಣ ಇಲ್ಲಿ ಅಂದ್ರೆ. ನಾನು ಈ ವಿಡಿಯೋ ತಗೊಂಡು ಒಂದ್ ಸೊಸೆ ಕೊಡೋಣ ಬೇಕಾದ್ರೆ ವಿಡಿಯೋ ಮಾಡ್ಲ ಅಂದೆ. ಇಲ್ಲ ಆಂಟಿ, ಮನೆ ಬನ್ನಿ ಆಂಟಿ, ನಿಮ್ ಮನೆ ಬಂದ ಅಂಕಲ್ ಕರ್ಕೊಂಡೆ ಬಂದ್ಬಿಟ್ರು. ತುಂಬಾ ಖುಷಿ ಆಗ್ತೈತೆ. ಎಲ್ರು ನೋಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಇದ್ರೆ ಕಳ್ಸಿ, ಕಮೆಂಟ್ಸ್ ಕಳ್ಸಿ. ನಮ್ ಖುಷಿ ಆಗ್ತೈತೆ, ನಮ್ಗಿನ್ನ ಖುಷಿನೇ ಆಗ್ತದೆ ಬಂದ್ ಮಾತಾಡ್ಸಾಗ, ಇನ್ನ ಖುಷಿ ಆಗ್ತದೆ. ನಮ್ ಮಗಳು ಹೇಳ್ತಾ ಇದ್ದ, ಮಮ್ಮಿ ಏನ್ ಮಮ್ಮಿ ನಿನ್ಗೆ ಎಲ್ಲೇ ಸಿಕ್ಕಿ ಲೈಕ್ ಕೊಡ್ತಾರ, ಮಮ್ಮಿ ಚೆನ್ನಾಗಿ ಮಾತಾಡ್ಸ್ತಾರೆ ನಿನ್ನ, ಸಿಕ್ಕೇ ಸಿಗ್ತಾರೆ. ಪಾರ್ಕ್ ಆಗ್ಬೋದು, ವಾಕ್ ಹೋದಾಗ ಆಗ್ಬೋದು, ಅಥವಾ ಇಲ್ಲ ಆಚೆ ಹೋಗ್ತಾ ಇದ್ರು ಸಿಗ್ತಾರೆ. ಅಂಡ್ ಇನ್ನೊಂದು, ಇದು ಬಂದು ನನ್ ಗೊತ್ತಿಲ್ಲ ಕೇಳ್ಬೇಕು ಇಲ್ವಾ ಅಂತ, ಬಟ್ ಸ್ಟಿಲ್ ಕೇಳ್ತೀನಿ. ತುಂಬಾ ಜನ ನಂಗೆ ಕಾಮೆಂಟ್ಸ್ ಅಲ್ಲಿ ಕೇಳ್ತಾರೆ, ಮೇ ಬಿ ಅಕ್ಕನು ಓದಿರ್ಬೇಕು ಕಾಮೆಂಟ್ಸ್ ಎಲ್ಲ, ನಿಮ್ ಹತ್ತಿರ ನೀವ್ ಆಂಟಿ ಅಂತ ಯಾಕೆ ಕರಿತೀರಾ, ಅತ್ತೆ ಅಂತ ಕರೀರಿ, ದೊಡ್ಡಮ್ಮ ಅಂತ ಕರೀರಿ, ಅಮ್ಮ ಅಂತ ಕರೀರಿ, ಯಾಕೆ ಆಂಟಿ ಅಂತ ಕರಿತೀರಾ ಅಂತ. ಸೊ ನಂಗೆ ತುಂಬಾ ಕಾಮೆಂಟ್ಸ್ಗೆ ಆನ್ಸರ್ ಕೊಟ್ಟಿದ್ದೀನಿ, ನಾನು ಅತ್ತೆ ಅಂತ ಕರೆದ್ರು, ಆಂಟಿ ಅಂತ ಕರೆದ್ರು, ಅಥವಾ ಅಮ್ಮ ಅಂತ ಕರೆದ್ರು, ಅಥವಾ ದೊಡ್ಡಮ್ಮ ಅಂತ ಕರೆದ್ರು, ಆ ರೆಸ್ಪೆಕ್ಟ್ ಆ ಪ್ರೀತಿ ಇದ್ದೇ ಇರುತ್ತೆ. ಅಮ್ಮ ಅಂತ ಕರೆದ ತಕ್ಷಣ ಜಾಸ್ತಿ ಆಗಲ್ಲ, ಆಂಟಿ ಅಂತ ಕರೆದ ತಕ್ಷಣ ಕಡಿಮೆ ಆಗಲ್ಲ ಅಂತ. ಸೊ ಆಂಟಿ ಇದ್ರೆ ನಿಮ್ ಒಪಿನಿಯನ್ ಏನು? ನಾನು ನಿಮ್ಗೆ ಅತ್ತೆ ಅಂತ ಕರಿದ್ರು ಸರಿನೇ, ಅಮ್ಮ ಕರೆದ್ರು ಸರಿನೇ, ದೊಡ್ಡಮ್ಮ ಅಂತ ಕರೆದ್ರು ಸರಿನೇ, ಅದ್ರಲ್ಲೇ ನಾನು ಬೇಜಾರಿಲ್ಲಪ್ಪ, ಅದ್ರ ಬೇಜಾರೇ ಇಲ್ಲ. ಯಾರ ಇಬ್ರು ಮೂರ್ ಕೇಳವ್ರೆ ನನಗೆ, ನನ್ನೇ ಕೇಳವ್ರೆ, ಯಾಕೆ ನೀವು ಆಂಟಿ ಅಂತಾರೆ. ನಿನ್ನ ಮೊಮ್ಮಗಳು ಕೇಳಿದ್ರು ಸ್ನೇಹ ಅಂತೆ, ದೀಪಕ್ಕನ ಮಗಳು, ನನ್ನ ಸ್ನೇಹ ಅಜ್ಜಿ ನಿನ್ನ ಅಕ್ಕ ನಿಮ್ಮನ್ನ ಯಾವಾಗ ಆಂಟಿ ಆಂಟಿ ಕಮೆಂಟ್ಸ್ ಓದುದ ಅಂತ ಕೇಳಿದ್ರು. ಓದ್ತಾ ಇದ್ದೀನಮ್ಮ, ಏನ್ ಮಾಡಕ್ಕಾಗತ್ತೆ, ಅದು ಅಮ್ಮ ಅನ್ಬೋದು ಆಂಟಿ ಅದು, ಅವ್ರ ಪ್ರೀತಿಲಿ ಏನಂತ ಕರೀತಾರೋ ಕರಿತಾವ್ರಮ್ಮ ಅಂದೆ. ಅಂದ್ರೆ ನಾನು ಅಮ್ಮ ಅಂತ ಕರಿಬಾರ್ದು ಅಥವಾ ಅತ್ತೆ ಅಂತ ಕರಿಬಾರ್ದು, ಸ್ಟಾರ್ಟಿಂಗ್ ಇಂದಾನೆ ಅದು ಆಂಟಿ ಅಂತ ಹೇಳ್ಕೊಂಡು ಬಂದಿದೀನಿ ಅಷ್ಟೇನೆ. ಸೊ ಅದಿಲ್ಲ, ನಾನು ಏನ್ ಕರಿಬೇಕು ಆತರ ಅಲ್ಲ, ಅವ್ರು ನನಗೆ ಸೊಸೆ ಅಂತಾನೆ ಕರೀತಾರೆ, ನಾನು ಅವ್ರಿಗೆ ಅತ್ತೆ ಅಥವಾ ಆಂಟಿ ಅಂತಾನೆ ಕರಿತೀನಿ. ಸೊ ಆತರ ಕರಿಬಾರ್ದು ಆತರ ನನ್ನ ಮೈಂಡ್ ಅಲ್ಲಿ ಆತರ ಏನೂ ಇಲ್ಲ. ಸೊ ಆಂಟಿಗೆ ಏನಾದ್ರು ಆತರ ಅನ್ಸುತ್ತಾ? ಬೇಜಾರೇ ಇಲ್ಲ ನಮ್ಗೆ, ಏನು ಬೇಜಾರಿಲ್ಲ, ಅವ್ರ ಖುಷಿನೇ ನಮ್ ಖುಷಿ ಅಷ್ಟೇ, ನಾನು ಅಷ್ಟೇ ಹೇಳ್ತೀನಿ. ಕರಿಬೇಕಂದ್ರೆ ನಂಗೆ ಹಂಗಂತಾನೆ ಕರಿ, ನೀವ್ ಹೆಂಗ್ ಹೇಳ್ತೀರಾ ಹಂಗೇನೆ, ಬಿಕಾಸ್ ತುಂಬಾ ಜನ ಕೇಳ್ತೀರಾ ಯಾಕಂದ್ರೆ ನಾನು ಹೇಳ್ತೀನಿ, ನಂಗೆ ಅದ್ರಲ್ಲಿ ಏನು ಅನ್ಸಲ್ಲ, ತಂಪ ಅನ್ಸಲ್ಲ, ಇವತ್ತ ಕರಿತೀನಿ ಅಷ್ಟೇ ಅಂತ. ಏನು ಬೇಜಾರಿಲ್ಲ, ಏನ್ ಹಂಗ್ ತಿಳ್ಕೊಬೇಡ್ರಿ, ದಯವಿಟ್ಟು ಅವ್ರ ಖುಷಿ ಏನಂತ ಕರಿತಾರ, ಆಂಟಿ ಅಂತ ಕರಿ, ಅಮ್ಮ ಅಂತ ಕರಿ, ಏನ್ ಬೇಕಾದ್ರ ಕರಿ, ನಮ್ ಖುಷಿನೇ ಆಯ್ತಾ. ಅದ್ರ ಬಗ್ಗೆ ನೀವ್ ಏನು ಕೇಳಕ್ ಹೋಗ್ಬೇಡ್ರಿ, ನನ್ ಸೊಸೆನ ನಾನೇ ಹೇಳ್ತಾ ಇದ್ದೀನಿ, ಆಂಟಿ ಅಂತಾನೇ ಕರಿ ಖುಷಿನೇ, ಅಮ್ಮ ಅಂತ ಕರೆದ್ರು ಖುಷಿನೇ, ಎಲ್ಲಾದಕ್ಕೂ ಖುಷಿನೇ ಅಲ್ವಾ. ಅದೇ ಹೇಳೋದು, ನಾವ್ ಇನ್ನೇನು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ್ರಿ, ಕಮೆಂಟ್ಸ್ ಅಲ್ಲಿ ಓದ್ತಾ ಇದೀವಿ, ಎಲ್ಲ ಓದ್ತಾ ಇದೀವಿ. ನೀವು ನಮ್ ಮೇಲೆ ಅಭಿಮಾನ ಇಟ್ಕೊಂಡು ಇಷ್ಟ ಚೆನ್ನಾಗಿ ನೀವೆಲ್ಲ ಕೊಡ್ತಾರೋ ಆನ್ಸರ್ ಕೊಚ್ಚೇನು ಅಂತಾರೆ, ಅದನ್ನ ನೋಡಿ ಸಬ್ಸ್ಕ್ರೈಬ್ ಆಗಿ ತುಂಬಾ ಹೆಚ್ಚಿಸ್ರಿ, ಸೊಸೆ ಮೇಲ್ ಬರ್ಲಿ, ಇನ್ನ ಮೇಲ್ ಮೇಲ್ ಬರ್ಲಿ ಅಂತ ಆಶೀರ್ವಾದ ಮಾಡಿ. ನಮ್ ಖುಷಿ ಆಗ್ತೈತೆ ಅಷ್ಟೇ, ಅದನ್ನ ಹೇಳ್ತೀನಿ. ನೀವ್ ಎಲ್ಲೇ ಸಿಕ್ಕೋ ನಾವ್ ಸಂತೋಷ ಮಾತಾಡ್ತೀವಿ ನಿಮ್ ಹತ್ರ. ಸರಿ, ಈಗ ಮಧ್ಯಾಹ್ನ 1:30 ಬಂದಿದ್ದು ಸೊಸೆ, ಎಲ್ಲ ಹೇಳ್ದೆ ಆಂಟಿ ನಿಮ್ ಹತ್ರ ನಾನು ವಿಡಿಯೋ ಮಾಡ್ಬೇಕು ಇವತ್ತು ಅಂದ್ರೆ ಮಾಡಮ್ಮ ಅಂದ್ಬಿಟ್ಟು ಚಪಾತಿ ಎಲ್ಲ ತಿಂದು ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ನೋಡಿ ಇನ್ನೊಂದ್ಸತಿ ಬೇಕಾದ್ರೆ ನಿಮ್ಗೆ ಏನಾದ್ರು ಹತ್ರ ಇದ್ರೆ ನಂಗೆ ಕಾಮೆಂಟ್ಸ್ ಅಲ್ಲಿ ಕೇಳಿ, Q&A ಆಂಟಿ ನಮ್ಮ ಮಧ್ಯದ Q&A ಬ್ಲಾಗ್ ಮಾಡ್ತೀನಿ, ಲೈಕ್ ನಿಮ್ ಕ್ವಶನ್ಸ್ಗೆ ಎಲ್ಲಾ ತರದ ಆನ್ಸರ್ಸ್ ಕೊಡ್ತೀನಿ ನಾನು ಹಾಗೂ ನಮ್ಮ ಮಧ್ಯ ಸೇರ್ಕೊಂಡು. ಮೇ ಬಿ ನೆಕ್ಸ್ಟ್ ಟೈಮ್ ಅಲ್ವಾ ಆಂಟಿ, ನೆಕ್ಸ್ಟ್ ಬ್ಲಾಗ್ ಅಲ್ಲಿ Q&A ಬ್ಲಾಗ್ ಮಾಡೋಣ.
ಮಟನ್ ಸಾರ್ ನೋಡಿದ್ರಂತೆ, ಇಬ್ರು ಮೂರ್ ಕೇಳಿದ್ರು ಮಟನ್ ಸಾರ್ ಚೆನ್ನಾಗಿತ್ತು ಆಂಟಿ ಅಂದ್ರೆ, ಹೌದ್ರಾ ಚೆನ್ನಾಗಿತ್ತು ಆಂಟಿ, ಮಾಡೋದ್ರಲ್ಲಿ ತುಂಬಾ ಚೆನ್ನಾಗಿ ಕಾಣ್ತೈತೆ, ತುಂಬಾ ರುಚಿ ಐತೆ, ಮಾಡಿ ಇನ್ನೇನ ಇದ್ರೆ ಕಳಿಸಿ, ನಾವು ಮಾಡ್ತೀವಿ ಅದನ್ನ ನೋಡಿ, ನಮ್ ಸೊಸೆ ನಾವು ಮಾಡೋ ಅಡುಗೆ ನೋಡಿ, ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಚಿಕನ್ ಬಿರಿಯಾನಿ ಮಾಡೋ ಸೊಸೆ ಇನ್ನೊಂದ್ಸಲ ತೆಗಿಬೇಕು ಆಂಟಿ ಅಂತಾರೆ, ಚಿಕನ್ ಬಿರಿಯಾನಿ ಮಾಡಕ್ ತೋರ್ಸ್ಕೊಡ್ತೀನಿ ನೋಡಿ, ಮಾಡಿ ನೀವು ಎಲ್ಲಾರು ನೋಡ್ತಾರೆ ವಿಡಿಯೋ, ಎಲ್ಲರೂ ನಮ್ ರಿಲೇಷನ್ ಫ್ರೆಂಡ್ಸ್ ನಮ್ಮ ಸಮಾಜದಲ್ಲಿ ಫ್ರೆಂಡ್ಸ್ ಎಲ್ಲಾರು ನೋಡ್ತಾವ್ರೆ, ಖುಷಿ ಪಡ್ರಿ, ನಮ್ಗೆ ಲೈಕ್ ಕೊಡ್ರಿ, ನಮ್ ತುಂಬಾ ತುಂಬಾ ಖುಷಿ ಆಗ್ತಾಯ್ತು. ಅದೇ ಹೇಳದ್ನಲ್ಲ, ನಮ್ ಸೊಸೆ ನಂಗೆ ಹೆಚ್ಚಿಸ್ತಾ ಇರ್ರಿ, ಮೇಲ್ ಮೇಲ್ ಬರ್ಲಿ, ಮೇಲೆ ಮೇಲೇನೆ ಬರ್ಬೇಕು ಆಯ್ತರಾ, ಕೊಡ್ತಾ ಇದ್ರೆ ನೀವು ಸಬ್ಸ್ಕ್ರೈಬ್ ಆದ್ರೆ ನಮಗ್ ಇದ್ದು ಖುಷಿನೇ, ನಿಮ್ಗೆಲ್ಲ ಧನ್ಯವಾದಗಳು, ಖುಷಿ ಆಯ್ತು. ಇಲ್ಲ ಪರವಾಗಿಲ್ಲ ಆಂಟಿ, ಇವರೇ ಮಾಡ್ತಾ ಇರೋದು ಕಣಿ ಅಂತ. ಸೊ ಫುಲ್ ಪಿ ವಿ ಸಿ ಇಂಟೀರಿಯರ್ಸ್ ಇದು ಇವ್ರದೇ ಆಯ್ತಾ. ಸೊ ಇನ್ನೊಂದ್ ಗಡಪ್ಪ ಅವ್ರ ಫ್ರೆಂಡ್ ಇವರು, ಸೊ ಅವ್ರದೇ ಪರಿಚಯ ಪ್ರೈಸ್ ರೀಸನೇಬಲ್ ಮಾಡ್ಕೊಡ್ತೀರಾ ಸರ್? ಹೌದಾ, ಸರಿ. ಸೊ ಇವ್ರ ಫೋನ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ, ಕಾಲ್ ಮಾಡಿ ಕೇಳಿ. ಓಕೆ ಫ್ರೆಂಡ್ಸ್, ಸೊ ಬ್ಯಾಗ್ನ ತಗೊಂಡು ಹೋಗ್ತಾ ಇದ್ದೀನಿ, ನಮ್ಮ ಲಡ್ಡು ಮಾದು ಕಚ್ಚೆಗಳು ಡೈಪರ್ಸ್ ಎಲ್ಲ ಎಗಳಿಕೆ ಇದೆಯಲ್ಲ ಅದಕ್ಕೇನೆ. ದಿಸ್ ಇಸ್ ಅ ಡೈಲಿ ರುಟೀನ್ ಬ್ಲಾಗ್ ಆಫ್ ಮೈನ್, ಹೋಪ್ ಯು ಲೈಕ್ ಇಟ್. ಯಾವೇ ಮೆಟ್ಲು ಹತ್ತಷ್ಟಿ ಸಣ್ಣ ಆಗ್ಬಿಡ್ತೀನಿ. ಲಡ್ಡುಮ್ಯಾನ್, ಲಡ್ಡುಮ್ಯಾನ್, ಏನು ಲಡ್ಡುಮ್ಯಾನ್. ಓಕೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಇಳಿಯೋದೇ ಆಯ್ತು, ಹತ್ತಿರ ಇಳಿಯೋದೇ ಆಯಿತು, ಮೇಲೆ ಹೋಗ್ತೀನಿ ಪಾಪು ನೋಡ್ತೀನಿ, ನಾನು ಸ್ವಲ್ಪ ನೀರು ಕುಡಿತೀನಿ, ಮತ್ತೆ ಕೆಳಗಿಳಿತೀನಿ, ಇಲ್ಲೊಂದು ಸ್ವಲ್ಪ ರೆಕಾರ್ಡ್ ಮಾಡ್ತೀನಿ, ನೋಡ್ತೀನಿ ಕೆಲಸ ಎಷ್ಟು ಆಗಿದೆ ಅಂತ. ಐ ಗೆಸ್ ಆಲ್ಮೋಸ್ಟ್ ಆಗಿದೆ ಅಂದರೆ, ಅವ್ರವ್ರು ಹೇಳಿದ್ರು 6:00 ಆದಮೇಲೆ ಕೆಲಸನ ಸ್ಟಾಪ್ ಮಾಡಿಬಿಡಿ, ಬಿಕಾಸ್ ಅಕ್ಕಪಕ್ಕದವ್ರಿಗೆ ಸಾಯಂಕಾಲ ಟೈಮ್ ಡಿಸ್ಟರ್ಬ್ ಆಗಬಾರ್ದು ಅಂತ. ನಾನು ಹೇಳಿದೆ ಒಂದು ದಿವಸ ಮೇಬಿ ಅಡ್ಜಸ್ಟ್ ಮಾಡ್ಕೋತಾರೆ ಅಂತ, ಬಟ್ ಸ್ಟಿಲ್ ಎಲ್ಲರ ಬಗ್ಗೆ ಯೋಚನೆ ಮಾಡಬೇಕು, ನಮ್ಮ ಅರುಣವ್ರ ನನ್ನ ಬಗ್ಗೆ ಯೋಚನೆ ಮಾಡೋದು, ಬಟ್ ಎಲ್ಲರ ಬಗ್ಗೆ ಸುಮ್ಮನೆ ಹೇಳಿದೆ. ಸೊ ಬನ್ನಿ ಇವಾಗ ಎಷ್ಟು ಆಗಿದೆ ಅಂತ ನಿಮ್ಗೆ ನಾನು ತೋರಿಸ್ತೀನಿ, ಓಕೆನಾ? ಓಕೆ ಫ್ರೆಂಡ್ಸ್, ಸೊ ಇದು ಬಂದು ನಮ್ಮ ಲೈಕ್ ಕಬೋರ್ಡು ಅಂದ್ರೆ, ಇದೆಲ್ಲ ಹಾಕಿದ್ದಾರೆ, ಇನ್ನು ಡೋರ್ ಮತ್ತೆ ಮಿರರ್ ಎಲ್ಲ ಫಿಕ್ಸ್ ಮಾಡ್ಬೇಕು. ಸೊ ಸಾಕು ಅಂದ್ರೆ, ಆಸ್ ಆಫ್ ನೌ ನನ್ಗೆ ಲಡ್ಡು ಮಾಗಿ ಹಾಗೂ ಅರುಣ್ ಅವ್ರಿಗೆ ಐ ಗೆಸ್ ಇಟ್ಸ್ ಮೋರ್ ದನ್ ಇನಫ್ ಅಂತ. ಮೇಬಿ ಆಮೇಲೆ ಇದೆಲ್ಲ ಆಗಿ ಸೆಟ್ ಆದ್ಮೇಲೆ ಮೇಬಿ ಆಮೇಲೆ ಅನ್ಸುತ್ತೆ, ಅಯ್ಯೋ ಇದು ಚಿಕ್ಕದಾಯ್ತರ ಅಂತ ಅನ್ಸುತ್ತೆ, ದಟ್ ಇಸ್ ಏನು ಮಾಡೋಕ್ಕಾಗಲ್ಲ. ಬಟ್ ಇವಾಗ ಐ ಆಮ್ ಸ್ಯಾಟಿಸ್ಫೈಡ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್, ಬಿಕಾಸ್ ಹಳೆ ಕಬೋರ್ಡ್ ನೀವು ನೋಡ್ಬೋದು ಅಂದ್ರೆ ಚೆನ್ನಾಗಿದೆ, ಏನು ಆಗಿಲ್ಲ. ಬಟ್ ಏನಪ್ಪಾ ಅಂತಂದ್ರೆ, ಸ್ವಲ್ಪ ಅಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಹಾಗೂ ಲಾಕ್ ಎಲ್ಲ ಕರೆಕ್ಟ್ ಆಗಿರ್ಲಿಲ್ಲ, ಮತ್ತೆ ಒಳಗಡೆ ಸ್ಪೇಸು ಇರಲಿಲ್ಲ, ಫುಲ್ ಎಲ್ಲ ಅರುಣ್ ಅವ್ರದ್ದೇ ಏನೇನೋ ಡಾಕ್ಯುಮೆಂಟ್ಸ್ ಮತ್ತೆ ಏನೇನೋ ಎಲ್ಲ ಇತ್ತು. ಸೊ ಇವಾಗ ಇವಾಗ ಅಷ್ಟಿದೆ. ಅಂಡ್ ಇಲ್ಲಿ ಬಂದು ತೊಟ್ಟಲು ಎಲ್ಲ ಪ್ಯಾಕ್ ಮಾಡಿದ್ದಾರೆ, ಅಂಡ್ ಬೆಡ್ ಇವೆಲ್ಲ ಸೆಟ್ ಮಾಡಬೇಕು. ಸೊ ಆಕ್ಚುಲಿ ಇಲ್ಲಿ ಮೇಲ್ಗಡೆ ಬಂದು ಲಾಫ್ಟ್ ಇರೋ ಲಾಫ್ಟ್, ಸೊ ಮೇಲ್ಗಡೆ ಬಂದು ಲಾಫ್ಟ್ ಅಂದ್ರೆ ಕ್ಯಾಬಿನೆಟ್ ತರ ಇರುತ್ತಲ್ಲ ಅದು ಬರುತ್ತೆ. ನನ್ಗೆ ಆಕ್ಚುಲಿ ಏನ್ ಗೊತ್ತಾ, ನಾನು ನಿಮ್ಮೆಲ್ಲ ನಗ್ತೀರಾ ಅಂತ, ಬಟ್ ನನ್ಗೆ ಆಕ್ಚುಲಿ ಒಂದ್ ಭಯ ಆಯ್ತು, ರೀ ನಾವ್ ಮಲ್ಕೋಬೇಕಾದ್ರೆ ಅದೇನಾದ್ರೂ ಬಿದ್ದಿ ಹೋದ್ರೆ ನಮ್ ತಲೆ ಮೇಲೆ ಏನ್ ಮಾಡೋದು ಅಂತ. ಅದಕ್ಕೆ ಸರಿ ಅಲ್ಲಿಡಕ್ ಬೇಡ, ನಾವ್ ಇಲ್ಲಿ ಈ ಕಡೆ ಅಥವಾ ಆ ಕಡೆ ತೋರಿಸಿ, ಈ ಕಡೆ ಅಥವಾ ಈ ಕಡೆ ಇಡಬೇಕು ಅಂತ ಪ್ಲಾನ್ ಇತ್ತು. ಬದ್ದೆ ನಮ್ಮಲ್ಲಿ ಈ ಕಡೆನು ಬೇಡ ಅಂತ ಅಂದ್ರು, ಬಿಕಾಸ್ ಮೇ ಬಿ ಡ್ಯೂ ಟು ಸಮ್ ರೀಸನ್ ಈ ಕಡೆ ಬೇಡ ಅಂತ ಅಂದ್ರ. ಆಮೇಲೆ ಅದೇ ಅವ್ರು ಮಾಡಕ್ ಬಂದ್ರಲ್ಲ, ಕೆಲಸ ಮಾಡಕ್ ಬಂದ್ರಲ್ಲ, ಸೊ ಅವ್ರು ಸಜೆಸ್ಟ್ ಏನ್ ಮಾಡಿದ್ರು ಅಂತ ಅಂದ್ರೆ, ನೀವು ಆಪೋಸಿಟ್ ಸೈಡ್ ಮಾಡಿದ್ರೆಲ್ಲ ಫುಲ್ ಒಂಥರ ಗುಹೆ ತರ ಒಂಥರ ಕಂಜೆಸ್ಟೆಡ್ ಆಗ್ಬಿಡುತ್ತೆ, ಬೇಡ ನಾವು ಚೆನ್ನಾಗ್ ಮಾಡ್ಕೊಡ್ತೀವಿ, ಬೇಗ ನಿಮ್ಗೆ ಎಕ್ಸ್ಟ್ರಾ ಕ್ಲಾಂಪ್ಸ್ ಎಲ್ಲ ಹಾಕೊಡ್ತೀವಿ ಸಪೋರ್ಟ್ಗೆ ಅಂತಾನೆ, ಇಲ್ಲೇ ಮಾಡಿಸಿ ಅಂತ ಅಂದ್ರು. ಸೊ ಮತ್ತೆ ಇಲ್ಲೇ ಫಿಕ್ಸ್ ಆಗಿದೀವಿ, ಅಷ್ಟೇ ಭಯ ಆಗಿದ್ರೆ ಈ ಕಡೆ ತಲೆ ಹಾಕ್ಬಿಟ್ಟು ಈ ಕಡೆ ಮಾಡ್ಕೊತೀವಿ ಅಷ್ಟೇ. ಸೊ ಎಸ್, ಇದು ಒಂದ್ ಸ್ವಲ್ಪ ರೂಮ್ದು ಒಂದ್ ಸ್ವಲ್ಪ ಕೆಲಸ ಆಗಿದೆ ಫ್ರೆಂಡ್ಸ್, ಇನ್ಫ್ಯಾಕ್ಟ್ ಬರೀ ರೂಮ್ದೇ ಆಗಿರೋದು, ಸ್ಟೋರೇಜ್ ಬೇಕಿತ್ತು. ಸೊ ಸ್ಟೋರೇಜ್ ಹಿಂದಕ್ಕಂದ್ರೆ ಅವ್ರಿಗೆ ಆಫೀಸ್ ಇಂದ ಕೆಲವೊಂದು ಡಿವೈಸ್ ನ ಕೊಟ್ಟಿದ್ದಾರೆ, ಒಂದು ಓಲ್ಡನ್ ಡಿವೈಸ್ ಇದೆ, ಸೊ ಆ ಡಿವೈಸ್ ಇಲ್ದಲ್ಲಿ ಅವ್ರು ಕೆಲಸ ಮಾಡಕ್ ಆಗಲ್ಲ. ಸೊ ಅದಕ್ಕೆ ಡಿವೈಸ್ ಇಡಕ್ಕೆ ಅಂತಾನೆ ಈ ಒಂದು ಸ್ಟೋರೇಜ್ ಬಾಕ್ಸ್ ನ ಮಾಡಿಸ್ಕೊಂಡಿದೀವಿ. ಸೊ ಇದಕ್ಕೂ ಸಹ ಒಂಥರ ಡೋರ್ ತರ ಬರುತ್ತೆ, ಸೊ ಅದು ಬಂದು ಈ ಕಡೆ. ಬಟ್ ನಾನು ಅನ್ಕೊಂಡೆ ಗೊತ್ತಾಗ ಒಂದ್ ಸ್ವಲ್ಪ ಚಿಕ್ಕದ್ ಬರುತ್ತೆ ಅಂತ ಅನ್ಕೊಂಡೆ ಅಲ್ವಾ, ಇಲ್ಲ ನಂಗೆ ಇಷ್ಟು ಬೇಕಾಗಿತ್ತು.
ನೋಡೋಣ. ಇದು ಇದು ಯಾವ್ದೊಂದು ಆಗತ್ತೆ ಅನ್ಕೊಂಡೆ ಹೇಳ ಅಂತ ಸರ್, ನೀವು ತುಂಬಾ ದೊಡ್ಡದಾಯ್ತು ಒಂದ್ಸ್ವಲ್ಪ ಚಿಕ್ಕ ಮಾಡಿ ಚಿಕ್ಕದ್ ಮಾಡಿ ಅಂತ ಬಂದ್ರೆ ಮೇ ಬಿ ಆಬ್ವಿಯಸ್ ಅವ್ರಿಗೂ ಜಾಸ್ತಿ ನಾಲೆಜ್ ಆಗೋ ಐಡಿಯಾಸ್ ಇರುತ್ತೆ ಅಂತ ಸುಮ್ಮನೆ ಆಗ್ಬಿಟ್ಟೆ. ಸೊ ಚಪ್ಪಲಿ ಸ್ಟ್ಯಾಂಡ್ ನಮಗ್ ಬೇಕಿತ್ತು, ಮಾಡಿಸ್ಕೋಬೇಕಿತ್ತು, ಬಟ್ ದೆನ್ ಮಾಡ್ಸಿಲ್ಲ. ಸೊ ಅದು ಬೇಬಿ ನೆಕ್ಸ್ಟ್ ಅಲ್ಲಿ ಮಾಡಿಸ್ತೀವಿ. ಸೊ ಈ ಕಡೆ ಬಂದು ಅಲ್ಲ ನಿಮ್ಗೆ ಸಾರಿ ಸ್ಟಡಿ ಟೇಬಲ್ ಅಂದ್ರೆ ಅವ್ರದ್ದು ಆಫೀಸ್ ಟೇಬಲ್ ಆಫೀಸ್ ಸ್ಪೇಸ್ ಈ ಕಡೆ ಬರುತ್ತೆ. ಬೇಕಾದ್ರೆ ಯೂಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಹೀಗೆ ಫೋಲ್ಡಬಲ್ ಕಂಪ್ಯೂಟರ್ ಟೇಬಲ್ ಅದು. ಸೊ ನೋಡೋಣ ಅದು, ಆಮೇಲೆ ಅದು ಮಾಡಿಸ್ತೀವಿ. ಬಟ್ ಚಪ್ಪಲ್ ಸ್ಟ್ಯಾಂಡ್ ಮಾಡಿಸಲ್ಲ ಅನ್ಸುತ್ತೆ. ಅಂಡ್ ಕಿಚನ್ ಅಲ್ಲಿ ಬೇಜಾನ್ ಕೆಲಸ ಇದೆ, ಕಿಚನ್ ಏನು ಕೆಲಸ ಸ್ಟಾರ್ಟ್ ಆಗಿಲ್ಲ. ಸೊ ಕ್ಯಾಬಿನೆಟ್ಸ್ ಆಗಿರ್ಲಿ ಅಥವಾ ಸ್ಲಾಬ್ ಎಲ್ಲ ಫುಲ್ ಚೆನ್ನಾಗಿ ಮಾಡಿಸ್ಕೊಡ್ತೀನಿ ಅಂತ ಅಂದಿದ್ದಾರೆ. ಸೊ ಎಸ್, ಇವತ್ತಿನ ಅಪ್ಡೇಟ್ ಇಷ್ಟೇನೆ ಫ್ರೆಂಡ್ಸ್. ಸೊ ಅವ್ರು ನಾಳೆ ಮತ್ತೆ ಬಂದು ಆಲ್ಮೋಸ್ಟ್ ಮುಗ್ಸಕ್ಕೆ ಟ್ರೈ ಮಾಡ್ತಾರೆ, ಇಲ್ಲ ಅಂತಂದ್ರೆ ಮತ್ತೆ ನಾಳೆ ಕಂಟಿನ್ಯೂ ಆಗುತ್ತೆ. ಸೊ ನಾನು ನಾಳೆ ಬರ್ತೀನೋ ಇನ್ನೂ ಗೊತ್ತಿಲ್ಲ, ಬಂದ್ರು ಸ್ವಲ್ಪ ಲೇಟ್ ಆಗಿ ಬರ್ತೀನಿ, ಬಿಕಾಸ್ ನಾನು ಯೂಟ್ಯೂಬ್ ವಿಡಿಯೋಸೇ ಆಗ್ತಾ ಇಲ್ಲ, ನಿಮಗೆ ಗೊತ್ತು ತುಂಬಾ ಡಿಲೇ ಆಗ್ತಿದೆ ಯೂಟ್ಯೂಬ್ ವಿಡಿಯೋಸ್ ಅಂತ. ಸೊ ಅದು ಇದೆ. ಅಂಡ್ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂದ್ರೆ ಇದೆಲ್ಲ ಫುಲ್ ಅಂದ್ರೆ ಈ ವುಡ್ ಅನ್ನೋ ವುಡ್ ಅಲ್ಲ ಏನಂದ್ರಿಂದ ಯು ಪಿ ವಿ ಸಿ. ಸೊ ಯು ಪಿ ವಿ ಸಿ ಕೆಲಸ ಎಲ್ಲ ಫುಲ್ ಆದ್ಮೇಲೆ ಮನೇನ ಪೇಂಟ್ ಮಾಡಬೇಕು. ಅಂಡ್ ಅದಾದ್ಮೇಲೆ ಒಂದೊಂದಾಗಿ ಮನೆಗೆ ಏನಾದ್ರು ಶೋ ಪೀಸು ಅಥವಾ ಬೇಸಿಕ್ ಐಟಮ್ಸ್ ಏನೆಲ್ಲ ಇರುತ್ತಲ್ಲ ಸೊ ಅವೆಲ್ಲ ತರಿಸ್ತೀನಿ. ಸೊ ಇದು ಬಂದು ನನ್ನ ಮನೆಯ ಅಪ್ಡೇಟ್. ಸೊ ಫ್ರೆಂಡ್ಸ್, ಹಾಗೆ ಹೇಳ್ದಂಗೆ ಇದು ಬಂದು ನನ್ನ ಮನೆಯ ಅಪ್ಡೇಟ್. ಚಿಕ್ಕದಾಗಿದ್ರು ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡ್ಸೋಣ, ಎಲಿಗೆಂಟ್ ಆಗಾದ್ರೂ ಕಾಣ್ಲಿ ಅಂತ ಒಂದು ಆಸೆ. ಬಿಕಾಸ್ ಆಬ್ವಿಯಸ್ಲಿ ಎಲ್ರಿಗೂ ಆಸೆ ಇರುತ್ತೆ ಮನೆ ದೊಡ್ಡದಾಗಿರ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ. ನನಗೂ ಇದೆ, ಅದ್ರಲ್ಲಿ ಬೇಜಾರ ಅಥವಾ ಹೇಳಿದ್ರೆ ತಪ್ಪೇನಿಲ್ಲ, ನನಗೂ ಅದು ಆಸೆ ಇದೆ. ಬಟ್ ಅಗೇನ್, ಆಸೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತಾರಲ್ಲ, ಸೊ ಹಾಗೇನೆ. ಸೊ ಮನುಷ್ಯರಿಗೆ ಆಸೆ ಇದ್ದೇ ಇರುತ್ತೆ. ಬಟ್ ಈ ಒಂದು ಮನೇನ ಚೆನ್ನಾಗಿ ಮಾಡ್ಸೋಣ. ನನ್ಗೆ ಅರುಣರಿಗೆ ಯಾಕೆ ಬಿಡಿಸ್ಕೊಂಡು ನೋಡ್ತೀರಾ? ಸೊ ನನ್ಗೆ ಅರುಣ್ ಅವ್ರಿಗೆ ಹಾಗೂ ಲಡ್ಡುಮಾಗೆ ಯಾವ ತರ ನಮ್ ಕಂಫರ್ಟ್ ಬೇಕು, ನಮಗ್ ಯಾವ ತರ ಬೇಕು ಆ ತರ ಮಾಡಿಸ್ಕೋತೀನಿ. ಅಂಡ್ ನೋಡೋಣ ಯಾವ ತರ ಫೈನಲ್ ರಿಸಲ್ಟ್, ಫೈನಲ್ ಔಟ್ಪುಟ್ ಯಾವ ತರ ಬರುತ್ತೆ ಅಂತ. ಅಂಡ್ ಪ್ಲೀಸ್, ನೀವು ಸಹ ನಂಗೆ ಕಾಮೆಂಟ್ ಮಾಡಿ ಹೇಳಿ ಈ ತರ ಮಾಡಿಸಿ ಹೆಲ್ಪ್ ಅಂದ್ರೆ ಚೆನ್ನಾಗಿರುತ್ತೆ ಅಂತ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಬಿಕಾಸ್ ನಾನು ಹಾಗೂ ಅರುಣ್ ಅವರು ನಿಂತು ಸ್ಪೆಷಲ್ ಅರುಣ್ ನಿಂತಿವೆಲ್ಲ ಮಾಡಿಸ್ತಿರೋದು. ಸೊ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಬಟ್ ನೀವು ಸಹ ಕಾಮೆಂಟ್ ಮಾಡಿ ನನ್ಗೆ ಹೇಳಿ ಸರ್ ಹಿಂಗ್ ಮಾಡಿಸಿ, ಈ ಕಲರ್ ತಗೊಳ್ಳಿ, ಅದ್ ತಗೊಳ್ಳಿ ಅಂತ. ಬಿಕಾಸ್ ನನ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ಹಾಗೂ ಲೈಕ್ ಹೋಮ್ ಡೆಕೋರ್ಸ್ ಆಗಿರ್ಲಿ ಅಥವಾ ಏನೇ ಆಗಿರ್ಲಿ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ಫ್ರೆಂಡ್ಸ್ ಬನ್ನಿ, ಇವಾಗ ಲಡ್ಡುಮ ಮೇಲ್ಗಡೆ ಇದ್ದಾನೆ, ಹಾಲು ಕುಡಿಸಿ ಫೀಡಿಂಗ್ ಎಲ್ಲ ಮಾಡಿಸಿ ಅವ್ನಿಗೆ ಸ್ವಲ್ಪ ಆಟ ಆಡಿಸಿ ಎಲ್ಲ ಕೆಳಗಡೆ ಬಂದೆ. ಸೊ ಮೇಲೆ ಕೆಳಗೆ ಮೇಲೆ ಕೆಳಗೆ ಓಡಾಡ್ತಾನೆ ಇದ್ದೀನಿ ಅಂಡ್ ಅಷ್ಟೇನೆ. ಅಂಡ್ ಇವಾಗ ನಾನು ಮಮ್ಮಿ ಮನೆಗೆ ಹೋಗ್ತೀನಿ, ಬಿಕಾಸ್ ಇಲ್ಲಿ ಬಂದು ಧೂಳೆಲ್ಲ ಇದೆ, ಇಲ್ಲಿ ಪಾಪುನ ಮಲಗ್ಸಕ್ ಆಗಲ್ಲ. ಅಂಡ್ ಮೇಲ್ಗಡೆ ಮನೇಲಿ ಅಂತಂದ್ರೆ ಒಂದೇ ರೂಮ್ ಇರೋದು, ಸೊ ಆಬ್ವಿಯಸ್ಲಿ ನಾವು ಅವರೆಲ್ಲ ಒಟ್ಟಿಗೆ ಮಲಗೋಕು ಆಗಲ್ಲ. ಅಂಡ್ ಲಡ್ಡುಮ ಮಲ್ಕೋಬೇಕು ಅಂತಂದ್ರೆ ಹಾಲ್ ಅಲ್ಲಿ ಅವ್ನಿಗೆ ಫ್ಯಾನ್ ಆಫ್ ಮಾಡ್ಬೇಕು, ಬಿಕಾಸ್ ಅಲ್ಲಿ ಜೋಲಿ ಹಾಕಿದೀವಲ್ಲ ಅದಕ್ಕೇನೆ. ಸೊ ಯಾಕೆ ಅಂತ ಮಮ್ಮಿ ಮನೆ ಹೆಂಗೂ ಹತ್ರ, ಅದು ಹೋಗ್ಬಿಟ್ಟು ಆದ್ರೆ ನಾಳೆ ನಾನು ಬರ್ತೀನಿ. ಸೊ ಇದು ಬಂದು ಅಪ್ಡೇಟ್ಸ್. ಬನ್ನಿ ಇವಾಗ ನೆಕ್ಸ್ಟ್ ಮಮ್ಮಿ ಮನೆಗೆ ಹೋಗ್ಬಿಟ್ಟು ಸಿಗೋಣ. ಇಲ್ಲ ಅಂತ ಅಂದ್ರೆ ಇಲ್ಲಿಗೆ ಈ ವ್ಲಾಗ್ ನ ಮುಗಿಸ್ತಾ ಇದೀನಿ. ನಿಮ್ಗೆ ಈ ಒಂದು ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಅರುಣ್ ಅವ್ರ ಜೊತೆ ಮಾತಾಡೋಣ, ಬಿಕಾಸ್ ಯು ಹ್ಯಾವ್ ಪ್ರಾಮಿಸ್ ಮೀ ದಟ್ ಯು ವಿಲ್ ಟಾಕ್. ಸರಿ ತಡಿಯಕ್ ಆಗ್ತೀರಾ ಮಾಡಿಸ್ತಾರೆ ಅದು, ನಂಬಲೇಬೇಕು ನಿಜ. ಇನ್ಫ್ಯಾಕ್ಟ್ ನಾನು ಏನ್ ಗೊತ್ತಾ ಹೇಳಿದ್ದೆ ಅರುಣ್ ಅವ್ರಿಗೆ, ಅರುಣ್ ಅವರೇ ನಾವ್ ಇಲ್ಲಿ ಅಲ್ಲ, ಅಟ್ ಲೀಸ್ಟ್ ಫಾರ್ ಅ ಮಂತ್ ಏನು ರೆನೋವೇಶನ್ ಬೇಡ, ಇರೋದ್ರಲ್ಲೇನೆ ಚೆನ್ನಾಗಿ ಕ್ಲೀನ್ ಎಲ್ಲ ಮಾಡಿಸಿ ನಾವ್ ಹಿಂಗೆ ಇರೋಣ. ನಮ್ಗೆ ನಾನು ಅನ್ಸಿದ್ರೆ ರೆನೋವೇಶನ್ ಬೇಕು ಅಂತ ಅನ್ಸಿದ್ರೆ ಒಂದ್ ತಿಂಗ್ಳು ಬಿಟ್ಕೊಂಡು ಮಾಡ್ಸೋಣ ಅಂತ ಅಂದೆ. ಬಟ್ ಈ ಅಪ್ಪಂಗೆ ತಾಳ್ಮೆನೆ ಇರ್ಲಿಲ್ಲ, ಇಲ್ಲ 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 ಅನ್ಕೊಂಡು ಇವಾಗ್ಲೇ ಮಾಡಿಸ್ಬಿಟ್ರು. ಬಟ್ ಚೆನ್ನಾಗಿದೆ, ದ ಡಿಸಿಷನ್ ವಾಸ್ ಗುಡ್. ಅಂಡ್ ಹೆಂಗ ಅನ್ಸುತ್ತೆ ಇವಾಗ ಕಬ್ಬಡ್ ಎಲ್ಲ ಬಂದಿದೆ, ಚೆನ್ನಾಗಿದೆ, ಇನ್ನ ಪೂರ್ತಿ ಫಿನಿಶ್ ಆಗ್ಲಿ ನೋಡೋಣ. ಸೊ ಇಸ್ ಯುವರ್ ಎಕ್ಸ್ಪೆಕ್ಟೇಷನ್ ಮೀಟಿಂಗ್ ಆರ್ ಲೈಕ್ ಓ ಇಲ್ಲ ಹಿಂಗಲ್ಲ ಆ ತರ ಬೇಕಿತ್ತು ಅಂತ? ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರೆ ಆಕ್ಚುಲಿ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕ್ವಾಲಿಟಿ ಇದೆ, ಫಿಟ್ಟಿಂಗ್ ಎವ್ರಿಥಿಂಗ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಬಟ್ ನನಗೆ ಏನ್ ಗೊತ್ತಾ ರೀ ಅನ್ಸುತ್ತೆ, ಇವಾಗ ನಾವು ಮೇ ಬಿ ಬೇರೆ ಕಲರ್ ಚೂಸ್ ಮಾಡ್ಬೇಕಿತ್ತ. ಯಾಕೆ ನೋಡು, ಇವಾಗ ರೂಮ್ ಅಲ್ಲೇ ನೋಡು. ಸೊ ನಿನಗೆ ಬ್ರೈಟ್ ಬರ್ಬೇಕು ವಿಡಿಯೋ, ಅರ್ಥ ಆಯ್ತಾ? ಸೊ ನಿನ್ ವಿಡಿಯೋ ಬ್ರೈಟ್ ಬರ್ಬೇಕಂದ್ರೆ ಇಷ್ಟ ಬ್ರೈಟ್ ಕಲರ್ಸ್ ನನ್ಗೇನ್ ಗೊತ್ತಿಲ್ಲ, ಇದು ಐಡಿಯಾ ಪೇಸ್ಟಲ್ ಕಲರ್ ನ ಮಾಡಿಸಿ ಅದಕ್ಕೇನೆ ಪೇಸ್ಟಲ್ ಡಾರ್ಕ್ ಶೇಡ್ ಅಲ್ಲಿ ಮನೆಗೆ ಪೇಂಟ್ ಹೊಡೆಯೋಣ ಅಂತ ಇತ್ತು. ಡಾರ್ಕ್ ಶೇಡ್ ಹೊಡೆದಿದ್ರೆ ಒಂಚೂರು
ಲೈಟ್ ಆಗಿ ಡಾರ್ಕ್ ಸೀರಿಯಸ್ಲಿ ಏನೋ ಒಟ್ಟಲ್ಲಿ ಸಮಥಿಂಗ್ ಇಸ್ ಗೋಯಿಂಗ್ ಆನ್ ವಿಚ್ ಇಸ್ ಗುಡ್ ಅಷ್ಟೇನೆ ಸೊ ಬನ್ನಿ ನಾಳೆ ಸಿಗೋಣ ನೀವು ಸ್ನಾನ ಇಲ್ಲಿ ಮಾಡಲ್ವಾ ಅದ್ರಲ್ಲಿ ಬಿಡುತ್ತೀಯ ಸುಮ್ಮನೆ ಯಾಕೆ ಅವ್ರು ಸ್ನಾನ ಮಾಡಲ್ವಾ